ಬಿಸ್ನೆಸ್ ಇಲ್ಲ. ಹೌದಣ್ಣ, ಏನ್ ಮಾಡ್ಲಿ? What, madam? You want what? I'm searching for my car. Whoa! You want taxi? Yeah. Where you go, madam? Chikmagalur. Huh? Olle passenger sikidare. Kannadane baralla anta kanchute. Sakkatta topi hakbodu. Oh, my friend taxi. Come, come. Come, madam. ಎಲ್ಲಿಗೆ ಬೇಕಂತೆ? ಚಿಕ್ಕಮಗಳೂರಿಗೆ. ಸರಿ. ಎಪ್ಸರಿಗೆ ಕನ್ನಡನೇ ಬರಲ್ಲ, ಬರೀ ಇಂಗ್ಲೀಷೆ. ಇವನ್ನ ಚೆನ್ನಾಗಿ ಸುತ್ತಿ ನಿಧಾನ ರಾತ್ರಿ ಚಿಕ್ಕಮಗಳೂರು ಕರ್ಕೊಂಡು ಹೋಗ್ಬಿಡು. ಕೈ ತುಂಬಾ ಹಳ ವಸೂಲು ಮಾಡ್ಕೊ, ನನ್ನ ಪಾಲು ನಾಳೆ ಕೊಡುವಂತೆ. ಐ ಟೋಲ್ಡ್ ಆಲ್, ಯು ಗೋ ಚಿಕ್ಕಮಗಳೂರು. ನೋಡು ಮರಿ, ಕನ್ನಡ ಏನೇ ಕುಣಿದಾಡುವುದೆನ್ನೆದೆ, ಕನ್ನಡ ಏನೇ ಕಿವಿ ನಿಮಿರುವುದು. ಕೇಳಿದ್ಯಾ ಇದನ್ನ? ನಾನು ಕನ್ನಡ ಬರಲ್ವಾ? ನನ್ನೇ ಪೆದ್ದು ಮಾಡಕ್ ನೋಡಿದ್ಯಲ್ಲ, ಇನ್ನೊಂದ್ಸಲ ಈ ರೀತಿ ಯಾರಿಗಾದ್ರೂ ಮೋಸ ಮಾಡಿದ್ ನೋಡಿದ್ರೆ ಪೊಲೀಸ್ ಹಿಡ್ಕೊಡ್ತೀನಿ. ನಿನ್ನ ಹುಷಾರ್. ಸಾರಿ. ನೋ ಸಾರಿ, ಕನ್ನಡದಲ್ಲಿ ಹೇಳು. ತಪ್ಪಾಯ್ತು, ಕ್ಷಮಿಸಿ. ನೋಡು, ಭಾಷೆ ಬರದೇ ಇರೋರು ಬಂದ್ರು ನಾವು ದೊಡ್ಡತನದಿಂದ ನಡ್ಕೋಬೇಕು, ಆವಾಗ್ಲೇ ನಮಗ್ ಗೌರವ. ಸರಿ, ತಗೋ. ಬೇಡ ಬೇಡ ಬೇಡ, ಪರವಾಗಿಲ್ಲ, ತಗೊಳ್ಳಯ್ಯ. ನೇರ ಚಿಕ್ಕಮಗಳೂರಿಗೆ ಹೋಗು. ನೀನ್ ಏನ್ ತಗೊಳ್ತೀಯೋ ಅದಕ್ಕಿಂತ 100 ರೂಪಾಯಿ ಜಾಸ್ತಿ ತಗೋ. ಆದ್ರೆ ಈ ತರ ಮೋಸ ಮಾಡಕ್ ನೋಡ್ಬೇಡ. ಡಾಕ್ಟರ್ ಹೇಳಿದ್ರು ಶಿವ ಬ್ಲಡ್ ಗ್ರೂಪು ಆನಂದ್ ಬ್ಲಡ್ ಗ್ರೂಪು ಒಂದೇ ಅಂತ. ನಿಮ್ ಮಗ ಆನಂದ್ ಇನ್ನೂ ಬರ್ಲೇ ಇಲ್ಲ, ಈಗೇನ್ ಮಾಡೋದು? ನೀನೇ ಫೋನ್ ಮಾಡಿದ್ಯಲ್ಲ ವಾಣಿ, 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂದ್ರೆ ಖಂಡಿತ ಬಂದ್ಬಿಡ್ತಾನೆ. ನೀನೇನು ಯೋಚನೆ ಮಾಡ್ಬೇಡಮ್ಮ. ಅಮ್ಮ, ನಮ್ಮಿಂದ ನಿಮ್ಗೆಲ್ಲ ತೊಂದ್ರೆ. ನಾವು ನಿಮ್ಗೆ ಸಂಬಂಧ ಇಲ್ಲದೆ ಇರ್ಬೋದು, ಅಕ್ಕಪಕ್ಕದವರಾಗಿ ಒಬ್ರ ಕಷ್ಟಕ್ಕೊಬ್ಬರಾಗ್ಬೇಕು ಅಂತ ನನ್ನ ಮಗ ಆನಂದ್ ಯಾವಾಗ್ಲೂ ಹೇಳ್ತಿರ್ತಾನೆ. ಕುಡಿರಿ.
ಹೇಳಿ, ನಾನು ಡ್ರಾಪ್ ಮಾಡ್ತೀನಿ. ಡ್ಯೂಟಿ ಮೇಲಿರುವಾಗ ಮನೆಗೆ ರೆಸ್ಟ್ ತಗೊಳಕಾಗುತ್ತೆ. ನಮ್ಮ ಡ್ಯೂಟಿನಾ? ಪೋಸ್ಟ್ ಮೇನು. ಇನ್ನೂ 16 ಮನೆಗಳ ಸುತ್ತಿ ಕಾಂಡ ಕೊಡ್ಬೇಕು. ನಿಮ್ಮ ಹೆಸರೇನಮ್ಮ? ಪ್ರೀತಿ. ಯಾರ ಮನೆ ಹುಡುಗಿ? ಬಿರಿಯಾನಿ ಎಸ್ಟೇಟ್ ರಾಜಾರಾವ್ ಅವ್ರ ಮಗಳು. ರಾಜಾರಾವ್ ಮಗಳ? ಹೌದಮ್ಮ. ತಗೊಮ್ಮ, ದೇವ್ರ ಪ್ರಸಾದ. ಭಗವಂತನನ್ನ ಚೆನ್ನಾಗಿ ಇಟ್ಟಿದ್ರಮ್ಮ. ಚಿಕ್ಕಮ್ಮ, ಪ್ರೀತಿ ಬಂದಿಯಮ್ಮ, ಬಾ. ನಿನ್ನ ನೋಡಿ ಎಷ್ಟು ದಿನ ಆಗೋಯ್ತು. ಎಷ್ಟು ಚೆನ್ನಾಗಿದೆಯ ನಿನ್ ಡ್ರೆಸ್. ಅಮೆರಿಕಾ ಅಂದ್ರೆ ಅಮೆರಿಕಾನೆ. ಕಣ್ಣಿಗೆ ಅಂದವಾಗಿರೋದು ಬೇಕು ಅಂದ್ರೆ ಅಲ್ಲೇ. ಆ ಪ್ರೀತಿ, ನೀವ್ ಗೊತ್ತಾ, ನಿಮ್ಮಪ್ಪ ಸಕಲೇಶ್ಪುರದಲ್ಲಿ ಹೊಸ ಎಸ್ಟೇಟ್ ತಗೊಂಡಿದ್ದಾರೆ. ಮೊನ್ನೆ ಊಟನಲ್ಲಿ ಇನ್ನೊಂದು ಬಂಗ್ಲೆ ಖರೀದಿ ಮಾಡಿದ್ದಾರೆ. ಏನೇ ಪ್ರೀತಿ, ನಾನು ಇಷ್ಟೊಂದು ಉತ್ಸಾಹದಿಂದ ಹೇಳ್ತಿದ್ರೆ ಒಂದು ಮಾತು ಆಡದೆ ನಿಂತಿದ್ಯಲ್ಲೇ. ನನ್ಗೇನ್ ಮಾತಾಡ್ಬೇಕು ಅಂತ ತೋಚ್ತಿಲ್ಲ. 3 ವರ್ಷ ಅಮೆರಿಕಾದಲ್ಲಿ ಬಂದಿದ್ದೀನಿ. ಏರ್ಪೋರ್ಟ್ಗೆ ಒಂದು ಕಾರ್ ಕಳಿಸ್ಬೇಕು ಅಂತ ಬೇಡ್ವಾ? ಅಯ್ಯೋ, ಕಾರ್ ಬರ್ಲಿಲ್ವಾ ನಾಗರಾಜ? ನಿನ್ನ ಕತ್ತಲಿದ್ರು ಪಾಪ ಬರಲ್ಲ. ಯಾಕೋ ಏರ್ಪೋರ್ಟ್ ಹೋಗ್ಲಿಲ್ಲ? ಯಾಕೆ ಹೋಗ್ಲಿಲ್ಲ? ಹೊಟ್ಟೆ ನೋವು ಸರ್, ತುಂಬಾ ಹೊಟ್ಟೆ ನೋವು. ಅದಕ್ಕೆ ಅರ್ಧ ದಾರಿ ಹೋಗಿ ವಾಪಸ್ ಬಂದ್ಬಿಟ್ಟೆ ಸರ್. ಸರ್, ಹೊಟ್ಟೆ ನೋವು ತರ್ಕೊಳಕಾಗಲ್ಲ ಸರ್. ಬರಲ್ಲ ಸರ್. ಬರ್ಬೇಡ, ಹೊಟ್ಟೋಗು ಸರ್. ಸರ್, ಆಗನ್ಬೇಡಿ ಸರ್. ಮಕ್ಕಳೊಂದಿಗ ಏನೋ ತಪ್ಪಾಗೋಯ್ತು. ಕೆಲ್ಸದಿಂದ ಕಳಿಸ್ಬೇಡಿ ಸರ್. ಸರ್, ಕಳ್ಸಲ್ಲ ಸರ್. ಕಳ್ಸಲ್ಲ, ನೀನ್ ಹೋಗು. ಬರ್ತೀನಮ್ಮ. ಪ್ರೀತಿ, ಈ ಪ್ರಪಂಚದಲ್ಲಿ ಒಳ್ಳೆತನಕ್ಕೆ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ. ಡ್ಯಾಡಿ! ಓ ಬಾಮ್ಮ, ಬಾ. ಇದೇನಿದು, ಬರೀ ಕೈಯಲ್ಲಿ ಬರ್ತಾ ಇದೆಯಲ್ಲ. ಶಿವಶ್ರೀಗಳು ತಗೊಂಬ ಅಂತ ಫೋನ್ನಲ್ಲಿ ಹೇಳಿದ್ನಲ್ಲ, ತೊಳಿಲ್ವಾ? ಏನ್ ಡ್ಯಾಡಿ, ಮಗಳು 3 ವರ್ಷ ಆದ್ಮೇಲೆ ಮನೆಗೆ ಬರ್ತಿದ್ದಾಳೆ. ಅವಳು ಹೇಗಿದ್ದಾಳೆ, ಏನಾಗಿದ್ದಾಳೆ ಅಂತ ಕೇಳಿದ್ಬಿಟ್ಟು ಕಾಲಿಡ್ತಿದ್ದ ಹಾಗೆ ಶಿವಶ್ರೀಗಳು ಕೇಳ್ತಿದ್ದೀರಲ್ಲ. ನಿನ್ ನೋಡಿದ್ರೆ ಗೊತ್ತಾಗತ್ತಮ್ಮ ಚೆನ್ನಾಗಿದ್ಯಾ ಅಂತ. ಏರ್ಪೋರ್ಟ್ ನಿಂದ ಯಾವಾಗ ಬಂದೆ, ಹೇಗ್ ಬಂದೆ ಅಂತ ವಿಚಾರಿಸೋ ವಿಶ್ವಾಸನೂ ಇಲ್ವಾ? ಅಲ್ಲಮ್ಮ, ಅಮೆರಿಕಾಯಿಂದಾನೆ ಬಂದಿರೋ ನಿನ್ಗೆ ಇನ್ ಏರ್ಪೋರ್ಟ್ ಇಂದ ಬರೋದ್ ಕಷ್ಟನಮ್ಮ? ಕಷ್ಟ ಅಲ್ಲ ಡ್ಯಾಡಿ, ನೋವು. ನೋಡ, ಜೀವನದಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾದ ಪಾಠ ಹೇಳ್ತೀನಿ, ಕೇಳ್ಕೊ. ನೆನ್ನೆ ಅನ್ನೋದು ಹಳಸು, ನಾಳೆ ಅನ್ನೋದು ಕನಸು, ಇವತ್ ನಡೀತಾ ಇರೋದೇ ಸೊಗಸು. ಏನ ನೋಡ, ಇದೊಂದಿದ್ರೆ ಯು ಕ್ಯಾನ್ ಬೈ ಎನಿಥಿಂಗ್. ತಗ, ಬಿ ಹ್ಯಾಪಿ. ಏನಪ್ಪ ಇದು? ಇದು ಬಿಸಿಲಿಗೆ ನಿಮ್ ಛತ್ರಿ. ಇಲ್ಲ ನಮ್ಮ, ಇದೆಲ್ಲ ಯಾಕಪ್ಪ ತರೋಕದೆ? ಯಾಕಾ? ಅಲ್ಲಿ ನೋಡು ನಿನ್ ಚಪ್ಲಿನ. ಆ ಚಪ್ಲಿಗಳನ್ನ ಹಾಕೊಂಡ್ರೆ ನಿನ್ ಅರ್ಧ ಕಾಲ ಹೊರಗಡೆ ಇರುತ್ತೆ, ರಸ್ತಲ್ಲಿರೋ ಕಲ್ಲು ಮುಳ್ಳೆಲ್ಲ ನಿನ್ ಕಾಲಕ್ಕೆ ಚುಚ್ಚುತ್ತೆ. ಈ ಪೋಸ್ಟ್ ಹುಮನ್ ಕೆಲಸ ಬೇಡ ಬೇಡ ಅಂತ ಹೇಳಿ ಹೇಳಿ ಸಾಕಾಯ್ತು. ನೋಡಮ್ಮ, ನೀನ್ ಪೋಸ್ಟ್ ಕೊಡಕ್ ಹೋದಾಗ ಹಳ್ಳ ದಿಣ್ಣೆ ಇರುತ್ತೆ, ಹತ್ತು ಹಿಡಿದು ಮಾಡಬೇಕಾಗುತ್ತೆ. ಅದಕ್ಕೆ ಈ ಬೂಟ್ಸ್ ಹಾಕೊಂಡ್ರೆ ಗ್ರಿಪ್ ಆಗಿರುತ್ತೆ, ಸ್ಲಿಪ್ ಆಗಲ್ಲ ಅಂತ ತಂದೆ. ಅದ್ ಸರಿ, ನೀನ್ ಯಾಕಮ್ಮ ಈ ವಯಸ್ಸಿನಲ್ಲಿ ಕೆಲಸ ಮಾಡ್ಬೇಕು? ಮನೇಲಿ ಕುತ್ಕೊಂಡು ನಾನೇನಪ್ಪ ಮಾಡ್ಲಿ? ನಾನು ಕೆಲ್ಸಕ್ಕೆ ಹೋದ್ರೆ ನಿನಗೂ ಸ್ವಲ್ಪ ಭಾರ ಕಡಿಮೆ ಆಗುತ್ತೆ. ಏನಮ್ಮ, ಮಗನಿಗೆ ತಾಯಿ ಭಾರ ಆಗ್ತಾಳ? ಅಲ್ಲಮ್ಮ, ನನ್ನ ಹೆತ್ತು ಬೆಳೆಸಿ ದೊಡ್ಡವನ್ ಮಾಡೋದಕ್ಕೆ ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ? ನಾನ್ ದುಡಿತಾ ಇಲ್ವಾ? ನನ್ ಸಂಪಾದನೆ ನಾವಿಬ್ರು ಹಾಯಾಗಿರ್ಬೋದು. ಆಯ್ತು, ನೀನ್ ಮರಿಯಾಗಿ ನಿನ್ ಮಗು ಹುಟ್ಟುತ್ತಲ್ಲ, ಆ ಗರ್ಜಿಯಾಗಿ ಮನೇಲೆ ಮೊಮ್ಮಗನ ಆಟ ಆಡಿಸ್ತಾ ಕೂತಿರ್ತೀನಿ. ಸರಿ, ನಿಮ್ ಸ್ನೇಹಿತರೆಲ್ಲ ಊಟಕ್ಕೆ ಬರ್ತಾರೆ, ಕಾಯಿ ಒಬ್ಬಟ್ಟು ಮಾಡಿದ್ರು ಅಂತ ಹೇಳಿದ್ಯಲ್ಲ, ಮಾಡಿಟ್ಟಿದ್ದೀನಿ. ಎಲ್ಲವರು ಬೇಗ ಬಂದ್ರು, ಅಮ್ಮನ್ ಕೇಳಿ ತಿನ್ನೋಣ ಅಂತ ಹೇಳಿದ್ದೆ. ದಾಂಡಿಗರು ಬರ್ಲಿಲ್ಲ, ನಾನೇನ್ ಮಾಡ್ಲಿ? ನಿಮ್ ಸ್ನೇಹಿತರೆಲ್ಲ ಬಂದ್ಮೇಲೆ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ, ನನ್ ಕೆಲ್ಸಕ್ಕೆ ಗೊತ್ತಾಗುತ್ತೆ. ನಾನ್ ಬರ್ಲ? ಆಯ್ತಮ್ಮ. ಉಂಡಾಡಿ ನನ್ನ ಮಕ್ಕಳ, ಬಂದು ತಿನ್ನಿಸ್ತೀನಿ ಬಿಸಿ ಬಿಸಿ ಒಬ್ಬಟ್ನ. ಚಂದ್ರು ಬಾಳು ರಾಜು.
ಬನ್ನಿ ಬನ್ನಿ, ಬಾಗಿಲು ತೆಗೆದಿದೆ. ಸ್ವಾಗತ, ಸುಸ್ವಾಗತ. ಏ ವಾಣಿ ಬಿಡ, ನನ್ನ ಬಿಟ್ರೆ ನಾನು ಬಿದ್ದ್ಬಿಡ್ತೀನಿ. ನೀನು ಹೀಗೆ ಹೇಳ್ಕೊಟ್ಟಿದ್ರೆ ನಾನು ಬಿಡ್ತೀನಿ. ನೀವ್ ಯಾರು ನನ್ನ ತಪ್ಕೊಂಡ್ರಿ? ಯಾರು ಬೆಳ್ತಿದ್ಯಲ್ಲ ಅಂತ. ನಾನು ಯಾಕೆ ಬೆಳ್ತಿದ್ದೆ? ಯಾರೋ ಬುದ್ಧಿವಂತ ಬಾಗಿಲತ್ರ ಬಾಳೆನ್ ಸಿಪ್ಪೆ ಬಿಸಾಕಿದ್ದ. ಬಾಳೆನ್ ಸಿಪ್ಪೆ ಯಾಕೆ? ದೂರ ದೂರ ಇದ್ದಿದ್ ನಮ್ಮನ್ನ ಹತ್ರ ತಂದಿದ್ದಕ್ಕೆ. ಸರಿ, ಈಗ ಬಂದಿದ್ದೇನು? ಒಂದು ಬಟ್ಟಲಲ್ಲಿ ಉಪ್ಪು ಬೇಕಾಗಿತ್ತು. ಉಪ್ಪ ತಂದೆ. ಉಪ್ಪು ಕೇಳಿದ್ರೆ ಸಕ್ಕರೆ ಕೊಟ್ಟಿದ್ದೀರಲ್ಲ. ಸರಿ, ಉಪ್ಪು ತರ್ತೀನಿ. ಬಂದ ತಕ್ಷಣ ಸ್ವಾಗತ ಅಂದ್ರೆ ತಪ್ಕೊಂಡ್ರಿ. ಬಾಳು ಸಿಹಿಯಾಗಿರ್ಲಿ ಅಂತ ಸಕ್ಕರೆ ಕೊಟ್ರಿ. ಇದು ನಿಮ್ಗೆ ವಾಪಸ್ ಕೊಡ್ತೀನ. ಬೇರೆ ಬಟ್ಟಲಲ್ಲಿ ಉಪ್ಪು ಕೊಡಿ. ಥ್ಯಾಂಕ್ಸ್ ಆನಂದ್, ನಾನೊಂದು ಕೇಳ್ತೀನಿ, ಕೊಡ್ತೀರಾ? ನೀನೊಂದು ಉಪ್ಪು ಕೇಳಿದ್ದಕ್ಕೆ ಸಕ್ಕರೆ ಉಪ್ಪು ಎರಡು ಕೊಟ್ಟೆ. ಹಾಗೆ ನನ್ನ ಕೇಳಿ ಕೊಡಕ್ಕಾದ್ರೆ ಖಂಡಿತ ಕೊಡ್ತೀನಿ. ನಾನೇನ್ ಕಣ್ಣು ಕವಚನ ಕೇಳ್ತೀನಿ. ಈ ಲವ್ ಬರ್ಡ್ಸ್ ತುಂಬಾ ಚೆನ್ನಾಗಿದೆ, ಕೊಡ್ತೀರಾ? ಅಷ್ಟೇನಾ? ಧಾರಾಳವಾಗಿ ತಗೊಂಡು ಹೋಗ್ಬೋದು. ಕೊಡ್ತೀನಿ. ಯಾವ ಲವ್ ಕೇಳಲು ಅನ್ಕೊಂಡ್ಬಿಟ್ಟಿದ್ದೆ. ತವಳ ಏನೇನ್ ಕೂಲಿ ಬಾಮ ಒತ್ತು ತಗ. ಏನ್ ಸರ್, ಇಷ್ಟು ದಿವಸ 100 ರೂಪಾಯಿ ವಿಜು ಹಾಕಿಸ್ಕೊಂಡು 60 ರೂಪಾಯಿ ಕೊಡ್ತಿದ್ರಿ, ಇವತ್ತು 40 ರೂಪಾಯಿ ಕೊಡ್ತಾ ಇದ್ದೀರಾ? ಹೊಡಿತೀನಿ ನೋಡು, ಬಾಯ್ ಮುಚ್ಕೊಂಡು ಕೊಟ್ಟಷ್ಟು ತಗೊಳ. ನೀವ್ ಹಿಂಗ್ ಬಡವ್ರ ಹೊಟ್ಟೆ ಮೇಲೆ ಹೊಡೆದ್ರೆ ಖಂಡಿತ ನೀವು ಉದ್ದಾರ ಆಗೋದಿಲ್ಲ. ನಮ್ಮ ಹೊಟ್ಟೆ ಉರಿಲಿ ನೀವು ಬೆಂದೋಗ್ತೀರಾ. ಏನಮ್ಮ ಏನ್ ಗಲಾಟೆ ನೋಡ್ರಮ್ಮ, 100 ರೂಪಾಯಿ ರುಜು ಹಾಕಿಸ್ಕೊಂಡು 40 ರೂಪಾಯಿ ಕೊಡ್ತಾವ್ರೆ. ಏನ್ರಿ ನಿಜನಾ? ಅಲ್ಲ ಅಮ್ಮ, ಅದು ಅದು ಏನ್ರಿ ಅದು? ನಿಮ್ಮನ್ನೇ ಕೇಳ್ತಿರೋದು, ದುಡಿಯೋ ಜನಕ್ಕೆ ಮೋಸ ಮಾಡ್ತೀರಾ? ಮಾಡ್ತೀರಾ ಅಲ್ಲ ಮಾಡ್ತೀಯ ಅನ್ನು. ಬಡಿ ಚೀಟ್, ಬಡವ್ರ ಹೊಟ್ಟೆ ಮೇಲೆ ಹೊಡಿತ್ಯ, ನಿನಗೆ ಇಲ್ಲಿ ಕೆಲಸ ಇಲ್ಲ. ಗೆಟ್ ಔಟ್ ಸರ್. ಸರ್ ಪ್ಲೀಸ್ ಪ್ಲೀಸ್ ನೋ ಪ್ಲೀಸ್ ಗೆಟ್ ಔಟ್. ಮೇಡಮ್ ಮೇಡಮ್ ಮೇಡಮ್, ನಾನು ಕೇಳ್ತೀಯ ಹೋಗು ಹೇಳಿಲ್ಲ. ನಾಗರಾಜ್, ಫಸ್ಟ್ ಟೈಮ್ ಆ ಡ್ರೈವರಿಗೆ ವಾರ್ನಿಂಗ್ ಮಾಡಿದಾಗೆ ಈಗಲೂ ವಾರ್ನಿಂಗ್ ಮಾಡ್ಬಿಡು. ನಿನ್ನ ಪುಣ್ಯ ಬದುಕು, ಕರೆಕ್ಟ್ ಆ ಬಟವಾಡೆ ಮಾಡು. ಹಾ ಆಯ್ತು ಸರ್. ಥ್ಯಾಂಕ್ ಯು ಮೇಡಮ್. ಬಾಮ ತಗೋ ತಗೋ 100 ರೂಪಾಯಿ. ಏನಾಯ್ತು? ಯಾರೋ ಒಬ್ರು ಆಕ್ಸಿಡೆಂಟ್ ಮಾಡಿ ಹಾಗೆ ಬಿಟ್ಟು ಬಂದಿದ್ದಾರೆ. ಈ ಬೀದಿ ನಾಯಿಗೆ ಇಷ್ಟು ಒದ್ದಾಡ್ತಿರಲ್ಲಪ್ಪ ನೀವು. ಇದೀಗ ಬೀದಿ ನಾಯಿನೇ, ನಾವಿದಕ್ಕೆ ಪ್ರೀತಿನ ಒಂಚೂರು ಬೆಡ್ ಹಾಕಿದ್ರೆ ನಾಳೆ ನಮ್ಮನ್ನೇ ಕಾಪಾಡುತ್ತೆ. ಒಂದು ಬೀದಿ ನಾಯಿನ ಇಷ್ಟು ಪ್ರೀತಿಸು ಇವರು, ಅವರ ಸ್ವಂತ ಮನೆಯವ್ರನ್ನ ಇನ್ನಷ್ಟು ಪ್ರೀತಿಸಬಹುದು. ಇಂಥವ್ರನ್ನ ಮದುವೆ ಆಗೋಳು ನಿಜವಾಗ್ಲೂ ಪುಣ್ಯವಂತಳು. ನಿನ್ ಬಿಟ್ಟು ಹೇಗಮ್ಮ ಊಟ ಮಾಡ್ಲಿ? ಈ ಮನೆ ರಾಜಕುಮಾರಿ ನೀನು. ನಿಮ್ಮನ್ ಬಿಟ್ಟು ಊಟ ಮಾಡಿದ್ರೆ ಗಂಟ್ಲಲ್ಲಿ ಅನ್ನ ಇಳಿಯುತ್ತಾ? ನಾನ್ ವೆಟರ್ನರಿ ಹಾಸ್ಪಿಟ್ಲಿಗೆ ಹೋಗ್ತೀನಿ, ಬರೋದ್ ಎಷ್ಟೊತ್ತಾಗುತ್ತೆ ಏನು ಅಂತ ನಾನು ಹೇಳಿರ್ಲಿಲ್ಲ. ಎಷ್ಟೊತ್ತಾದ್ರೂ ಸರಿ, ನಿಮ್ ಜೊತೆ ಊಟ ಮಾಡಿದ್ರೆ ಒಂದ್ ತೃಪ್ತಿ. ಬಾಮ್ಮ, ನಿಮ್ಗೆ ಯಾಕೋ ಹೊಟ್ಟೆ ತೊರಿಸುತ್ತೆ,
ಅನ್ನದ ಮುಂದೆ ಕೂತ್ಕೊಂಡ್ರೆ ಒಂಥರ ಆಗುತ್ತೆ, ಯಾವುದೋ ಪಾಪಿ ಕಣ್ಣು ದೃಷ್ಟಿ ಆಗಿದೆ ಅಂತ ಕಾಣುತ್ತೆ. ನೀನು ಊಟ ಮಾಡಮ್ಮ, ಮಾಡು ತಿನ್ನಿ ಸರ್, ಹಾಕು ಸ್ವಲ್ಪ ಸಾಕು. ಅಯ್ಯೋ ಉಪ್ಪೆ ಸಾಲದು, ಈ ಚಿಚಿಗೆ ಅಡಿಗೆನೆ ಚೆನ್ನಾಗಿರಲ್ಲ, ಅದಕ್ಕೆ ಚಿಕ್ಕಮ್ಮನ ಊಟ ಸೇರಲ್ಲ. ಅವರೀಗ ಮೂರನೇ ಸಲ ಊಟಕ್ಕೆ ಕೂತಿದ್ದು, ಬೆಳಗ್ಗೆ 10 ಗಂಟೆಗೆ ಅವರು ಅವ್ರ ತಮ್ಮ ಕೂತ್ಕೊಂಡು ಹೊಟ್ಟೆ ಬಿರಿಯೋ ಹಾಗೆ ಹೊಡೆದಿದ್ದಾರೆ, ಈಗ ನಿಮ್ಮ ಮುಂದೆ ನಾಟಕ ಆಡ್ತಿದ್ದಾರೆ ಅಷ್ಟೇ. ಯಾಕೆಲ್ಲರೂ ಹೀಗ್ ಮಾಡ್ತಿದ್ದಾರೆ? ಈ ಮನೇಲಿ ನಡೀತಿರೋದೇ ಹೀಗೆ, ಒಬ್ರಿಗೆ ಸಕ್ಕರೆ ಆಗಲ್ಲ, ಒಬ್ರಿಗೆ ಉಪ್ಪು ಆಗಲ್ಲ, ಒಬ್ರಿಗೆ ವಾಕರಿಕೆ. ನನ್ ಕಷ್ಟ ಅದೇವ್ರಿಗೆ ಗೊತ್ತು, 200 ರೂಪಾಯಿ ಕೊಟ್ಟು 24 ಗಂಟೆ ಪ್ರಾಣ ತೆಗಿತಾರೆ. ಏನು ನಿಮ್ಗೆ 200 ರೂಪಾಯಿ ಸಂಬಳ? ಹೌದಮ್ಮ. ಮತ್ತೆ 500 ಕೊಡ್ತಾ ಇದ್ದೀನಿ ಅಂದ್ರು? ಹೇಳೋದು ಹಾಗೆ ಅಮ್ಮ, 500 ಕೊಡ್ತೀನಿ, 800 ಕೊಡ್ತೀನಿ, 1000 ಕೊಡ್ತೀನಿ ಅಂತ ಒಬ್ಬೊಬ್ರು ಸೈನ್ ತಗೋತಾರೆ, ಕೊಡೋದು ಮಾತ್ರ ಲೊಟ್ಪಟ್ಟೆ. ಡ್ಯಾಡಿ ನಿಮ್ದು ಊಟ ಆಯ್ತಾ? ಇಷ್ಟು ಬೇಗ ಅಲ್ಲಮ್ಮ, ಇನ್ನೂ ನನ್ನ ಬಾನಕ ಸಮಾರಾಧನೆ ನಡೀತಾ ಇದೆ, ನಿಧಾನವಾಗಿ ಊಟ ಮಾಡಿದ್ರಾಯ್ತು. ಗಂಟೆ 3 ಆಯ್ತಲ್ಲಪ್ಪ. ನಿತ್ಯ ನಾನು ಊಟ ಮಾಡೋದೇ ಲೇಟ್ ತಾನೆ? ಏನ್ ಡ್ಯಾಡಿ, ಈ ಮನೇಲಿ ಎಷ್ಟೊಂದು ಅನ್ಯಾಯ ನಡೀತಾ ಇದೆ, ಮನೇಲಿ ದೊಡ್ಡವ್ರು ನೀವು, ಇದನ್ನೆಲ್ಲ ವಿಚಾರಿಸೋದ್ ಬೇಡವಾ? ಏನ್ ನಡೀತಾ ಇದೆಯಮ್ಮ? ಡ್ಯಾಡಿ ನೀನ್ ತಾಳಿನೇ ಕಟ್ಟದೆ ಒಂದು ಹೆಂಗಸನ್ನ ತಂದಿಟ್ಕೊಂಡಿದೀಯ, ಆದ್ರೂ ನಾನು ಎಷ್ಟು ಪ್ರೀತಿಯಿಂದ ಚಿಕ್ಕಮ್ಮ ಅಂತ ಮಾತಾಡಿಸ್ತೇನೆ, ಆ ಪ್ರೀತಿಗೆ ಸ್ವಲ್ಪನೂ ಬೆಲೆ ಬೇಡವಾ? ನನ್ನದ್ರಿಗೆ ಆ ಹೆಂಗಸು ನಿಮ್ ಜೊತೆನೇ ಊಟ ಮಾಡ್ಬೇಕು ಬಾಮ್ಮ ಅಂತ ನನ್ನ ಕರ್ಕೊಂಡು ಹೋಗಿ ಊಟದ ಮುಂದೆ ಕೂತ್ಕೊಂಡು ನಿಮ್ ಹೊಟ್ಟೆ ತೊಡಿಸ್ತಿದೆ, ಯಾಕೋ ನನಗೆ ಅನ್ನ ಸೇರ್ತಿಲ್ಲ ಅಂತ ಎದ್ದೋದ್ಲು. ಆಮೇಲೆ ನನಗೆ ಗೊತ್ತಾಯ್ತು ಅವಳು ಅವಳು ತಮ್ಮ 10 ಗಂಟೆಗೆ ತಿಂದು ತೇಗಿದ್ರು ಅಂತ. ಇವರೆಲ್ಲ ಯಾಕೆ ನನ್ನ ಎದುರು ಹೀಗೆ ನಾಟಕ ಆಡ್ಬೇಕು? ನಿಜವಾದ ಪ್ರೀತಿ ವಿಶ್ವಾಸ ತೋರಿಸೋರು ಈ ಮನೇಲಿ ಒಬ್ರು ಇಲ್ವಾ? ನಾನು ಯಾರಿಗೆ ಏನ್ ಅನ್ಯಾಯ ಮಾಡಿದ್ದೀನಿ, ಯಾರಿಗೇನ್ ದ್ರೋಹ ಮಾಡಿದ್ದೀನಿ? ಯಾವುದೋ ಒಂದ್ ರೀತಿಲಿ ಎಲ್ಲ ಬೆಳ್ಕೊಂಡ್ ಬಂದಿದ್ದಾರೆ, ಈಗ ಅವನ್ ತಿದ್ದೋದು ಬಹಳ ಕಷ್ಟ. ಹಾಗಂದ್ರೆ ಹೇಗ್ ಡ್ಯಾಡಿ? ನೀನು ಮನೆ ಯಜಮಾನ, ಬುದ್ಧಿ ಹೇಳಿ ಭಯದಲ್ಲಿ ಇಟ್ಕೋಬೇಕು. ಅದು ಬಿಟ್ಟು ನೋಡ ಪ್ರೀತಿ, ನನಗ ಅವ್ರಿಗೆ ಬುದ್ಧಿ ಹೇಳೋ ಶಕ್ತಿ ಇಲ್ಲ, ನಾನು ಇರೋ ತನಕ ಸಂತೋಷವಾಗಿರ್ಬೇಕು ಅನ್ನೋನು. ಸುಮ್ಮನೆ ಅವ್ರ್ಯಾಕೆ ಹೀಗ್ ಮಾಡಿದ್ರು, ಇವ್ರು ಯಾಕೆ ಹಾಗ ಮಾಡಿದ್ರು ಅನ್ನೋದು ಬಿಟ್ಬಿಡು. ನಿನಗೊಂದ್ ಮಾತು ಹೇಳ್ತೀನಿ ತಿಳ್ಕೊ, ನಿನ್ನೆ ಅನ್ನೋದು ಹಲಸು, ನಾಳೆ ಅನ್ನೋದು ಕನಸು, ಇವತ್ತಿನ ದಿನನೇ ಸೊಗಸು. ಇದ ತಗ, ಬೇಕಾದ ಹೋಟ್ಲಗೆ ಹೋಗು, ಬೇಕಾದ ತಿಂಡಿ ತಿನ್ನು, ಆದ್ರೆ ಸಂತೋಷವಾಗಿರು, ಸಂತೋಷ ಸಂತೋಷ. ಏನಿದು ಚೀಟಿ? ಭಾನುವಾರ ಸ್ಪೆಷಲ್ ಪ್ರೋಗ್ರಾಮ್. ಹಾಗಂದ್ರೆ ಇದರಲ್ಲೊಂದು ಚೀಟಿ ತಗೊಳ್ಳಿ, ಅದ್ರಲ್ಲಿ ಏನ್ ಬರ್ದಿರುತ್ತೋ ಆತರ ನೀವು ಮಾಡ್ಬೇಕು ಅಷ್ಟೇ. ಅಯ್ಯೋ ನೆನಪು ಬೇಡ, ಇಟ್ ಈಸ್ ಜಸ್ಟ್ ಫಾರ್ ಫನ್, ತಮಾಷೆಗೆ ತಗೊಳ್ಳಿ. ಈಗ ವಿವಿಧ ವಿನೋದಾವಳಿ ಪ್ರಾರಂಭ ಆಗ್ತಾ ಇದೆ. ನಂಬರ್ 1 ಯಾರು? ನಾನು. ಕೊಡಿ ನೋಡಿ, ಇಲ್ಲಿರೋ ಪೈಕಿ ನಿಮ್ಗೆ ಯಾರ ಮೇಲೆ ಕೋಪ ಇದೆಯೋ ಅವ್ರ ಕೆನ್ನೆಗೊಂದು ಬಾರಿಸಿ. ಇದು ಬಹಳ ಕಷ್ಟವಾದ ವಿಷಯ. ಕಷ್ಟಾನೋ ಗಿಷ್ಟಾನೋ, ಇದು ನಿಮ್ ಪಾಲಕ್ ಬಂದಿರೋ ಅದೃಷ್ಟ, ಇದನ್ ಮಾಡ್ಲೇಬೇಕು ನೀವು. ಕಮಾಂಡ್ ಆರ್ಲಿಂಗ್, ಡೋಂಟ್ ವರಿ. ಆಗಲ್ಲ ರೀ, ಬಾರ್ಸು ಡಿಯರ್, ತಮಾಷೆಗೆ ತಾನೆ. ಕಮಾಂಡ್. ನಂಬರ್ 2 ಯಾರು? ನಾನು. ಮೇಡಮ್ ನೀವು 10 ಬಸ್ಕಿ ಹೊಡಿಬೇಕು. 10? 3? ರೂಲ್ಸ್ ಅನ್ನ ಮೀರೋಕ್ ಆಗೋದೇ ಇಲ್ಲ, ನೀವು 10 ಬಸ್ಕಿ ಹೊಡಿಲೇಬೇಕು. ಬನ್ನಿ, ಬಸ್ಕಿ ಹೊಡಿಯೋದು ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು. ಕಮಾನ್ ಸ್ಟಾರ್ಟ್. 1, 2, ವೆರಿ ಗುಡ್. 3. ನಂಬರ್ 3 ಯಾರು? ನಾನು. ಕೊಡಿ ನೋಡಿ, ಈಗ ನೀವು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ವಾಕ್ ಮಾಡ್ಬೇಕು, ನಿಮ್ ಕೈ ಯಾರಿಗೆ ಟಚ್ ಆಗುತ್ತೋ ಅವ್ರ ಜೊತೆ ನೀವು ಹಾಡ್ಬೇಕು.
ಅಯ್ಯೋ ನಂಗೆ ಹಾಡಕ್ ಬರಲ್ಲ. ಪರವಾಗಿಲ್ಲ, ಯಾವ್ದಾದ್ರೂ ಹಾಡಿ. ಇಲ್ಲ ನಂಗೆ ಖಂಡಿತ ಹಾಡಕ್ ಬರಲ್ಲ. ನೋಡಿ ಹೆಂಗಸ್ರಿಗೆ ಹಾಡ್ ಬರಲ್ಲ ಅಂದ್ರೆ ನಗ್ತಾರಷ್ಟೇ. ಕಮಾನ್, ಯಾವ್ದಾದ್ರೂ ಪರವಾಗಿಲ್ಲ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಅಯ್ಯೋ ಒಂಚೂರು ಬ್ರೆಂಡ್ ಹಾಕಿದ್ರೆ ನಾಳೆ ನಮ್ಮನ್ನೇ ಕಾಪಾಡುತ್ತೆ.
ಸವಿ ನೆನಪಿಗೆ ನಮ್ಮ ಕಿರು ಕಾಣಿಕೆ. ಅದೇ ಕಣೋ, ಮೂರನೇ ಬಿದ್ದು ಎರಡನೇ ಮನೆ. ಏನ್ರ ಇಬ್ರು ಒಳ್ಳೆ ಅಶ್ವಿನಿ ದೇವತೆಗಳ ತರ ಕೂತಿದ್ದೀರಾ? ನಮ್ ಚಂದ್ರ ಎಲ್ಲಿ? ಅವನು ಶೋಕ ಸಾಗರದಲ್ಲಿ ಈಜುತ್ತಾ ಇದ್ದಾನೆ. ಅವ್ರಿಗೇನೇ ಆಯ್ತು? ಅವನ್ ತಂಗಿ ಸರಸ್ವತಿ ಸೀತಾರಾಮನ್ ಮಗ ಗೋಪಾಲ ಲವ್ ಮಾಡ್ತಿದ್ಲು. ಅಯ್ಯಯ್ಯೋ, ತುಂಬಾ ದೊಡ್ಡ ಕಡೆ ಆಯ್ತಲ್ಲಯ್ಯ. ಅದ್ರಿಂದೇ ಬಂದ ತಾಪತ್ರಯ. ಅವ್ರೇನೋ ಲವ್ ಮಾಡ್ತಿದ್ರು, ಬೂಯೆಟ್ ಆಡ್ತಾ ಇದ್ರು. ಆ ಗೋಪಾಲನಪ್ಪ ಮಹಾ ಕಿಲಾಡಿ. ಅವರಪ್ಪ ಇನ್ನೂ ದೊಡ್ಡ ಕಡೆ ಹೆಣ್ಣು ನೋಡ್ಬಿಟ್ರು. ಇನ್ನೂ ದೊಡ್ಡ ಕಡೆ ಅಂದ್ರೆ ಯಾರ ಮನೆಯ? ಅದೇ ಸಂತೇಪೇಟೆ ಸಿದ್ದರಾಮಯ್ಯನ ಮಗಳು ಕೌಶಲ್ಯ. 1,00,000 ರೂಪಾಯಿ ವರದಕ್ಷಿಣೆ. ಗೋಪಾಲ ಏನಂತಾನೆ? ಅವರಪ್ಪನ ಎದುರಿಸೋ ಧೈರ್ಯ ಸಾಧ ಸಾಯ್ತಾ ಇದ್ದಾನೆ. ಗೋಪಾಲ ಏನಾದ್ರೂ ಮದುವೆ ಆಗದಿದ್ರೆ ನಾನು ಪ್ರಾಣ ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ ಆ ಸರಸ್ವತಿ. ಅದಕ್ಕೆ ಹೇಳೋದು, ಈ ಧೈರ್ಯ ಅಲ್ದಿದ್ ನನ್ನ ಮಕ್ಕಳೆಲ್ಲ ಎಲ್ಲವೂ ಭವಿಷ್ಯಕ್ಕೆ ಕಣ್ ಹಾಕ್ಬಾರ್ದು ಅಂತ. ತಗಿರಿ ಸ್ಕೂಟರ್ನ. ಇಷ್ಟು ಅರ್ಜೆಂಟ್ ಆದ್ರೆ ಆಗಪ್ಪ, ಸ್ವಲ್ಪ ತಡ್ಕೋ. ನೀವು ಸೋಮಾರಿಗಳು, ನಿಮ್ಗೇನು ಕೆಲಸ ಇರಲ್ಲ, ನಮ್ಗೆ ಬೇಕಾದಷ್ಟು ಕೆಲಸ ತೆಗಿರ್ರಿ. ಏನೇ ನಮ್ಮನೆ ಸೋಮಾರಿಗಳು ಅಂತಾನೆ? ಇಷ್ಟು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಿದ್ವಿ ಗುರು. ಇವನ್ ಯಾಕೋ ತುಂಬಾ ತಲಾಟೆ ಅಂತ ಕಾಣಿಸುತ್ತೆ, ಸ್ವಲ್ಪ ಚುರುಕ್ ಮುಟ್ಟಿಸ್ಲೇಬೇಕು. ನಮ್ಗೆ ಕೆಲಸ ಇಲ್ಲ ಸೋಮಾರಿಗಳು ಅಂದಿಲ್ಲ, ಅದಕ್ಕೆ ನಿನಗ್ ಕೆಲಸ ಕೊಟ್ಟಿದ್ದೀವಿ. ಹುಡುಕು ಸಿಕ್ಕದ ಮೇಲೆ ಹೋಗುವೆ. ಚೆನ್ನಾಗಿ ಹುಡುಕು, ಬೈನಾಕಲರ್ ಹಾಕಿ. ಚಂದ್ರು, ಜೀವನದಲ್ಲಿ ಕಷ್ಟ ನಷ್ಟ ಆತಂಕ ತಾಪತ್ರ ಬರೋದು ಸಹಜ ಕಣಯ್ಯ. ನೋಡೋದನ್ನ ಧೈರ್ಯವಾಗಿ ಎದುರಿಸೋ ಅಭ್ಯಾಸ ಮಾಡ್ಕೋಬೇಕು. ಹೇಳೋದು ಸುಲಭ, ನಮ್ ಪರಿಸ್ಥಿತಿಲಿ ನೀನಿದ್ದಿದ್ರೆ ನಿಂಗೆ ಗೊತ್ತಾಗ್ತಾ ಇತ್ತು. ಅದ್ ಸರಿ, ಅದಕ್ಕೆ ಅಯ್ಯ ಒಂದು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಸರಿ ಹೋಗುತ್ತಾ? ನಮಗೆ ಏನ್ ಮಾಡೋಂತ್ಯ? ನೋಡ, ನೀನ್ ಯೋಚನೆ ಮಾಡ್ಬೇಡ, ಎಲ್ಲ ವಿಷಯ ನನಗೆ ಬಿಟ್ಬಿಡು. ಆ ಸಿದ್ದರಾಮಯ್ಯನಿಗೂ ಸೀತಾರಾಮಯ್ಯನಿಗೂ ನಾನು ಸರಿಯಾಗಿ ಬುದ್ಧಿ ಕಲಿಸಿ ನಿನ್ ತಂಗಿನ ಗೋಪಾಲಿಗೆ ಕೊಟ್ಟು ಮದುವೆ ಮಾಡೋ ಮಾಡ್ತೀನಿ. ಹಲೋ, ನಾನೇ ಸಂತೇಪೇಟೆ ಸಾವುಕಾರ ಸಿದ್ದರಾಮಯ್ಯ. ನಾನು ಚೆನ್ನಿಗ್ರಾಮಯ್ಯ. ಯಾವ ಚೆನ್ನಿಗ್ರಾಮ? ಇನ್ಕಮ್ ಟ್ಯಾಕ್ಸ್ ಆಫೀಸ್. ಇನ್ಕಮ್ ಟ್ಯಾಕ್ಸ್ ಆಫೀಸಾ? ಅಲ್ಲಿ ಅಟೆಂಡರ್ ಆಗಿದ್ದೀನಲ್ಲ ಸರ್, ನಾನು ಹೇಳೋದನ್ನ ಸ್ವಲ್ಪ ಗಮನ ಇಟ್ ಕೇಳಿ. ನೀವು ಮಲಿಕೋತಿರಲ್ಲ ಮಂಚ, ಅದ್ರ ಕೆಳಗೆ ಬ್ಲ್ಯಾಕ್ ಮನಿ. ಯಾಕ್ರಿ ಈಗಲೇ ನಿಗದ್ಕೋತೀರಾ? ಚೆನ್ನಿಗ್ರಾಮ, ಬೇಕಾದ್ರೆ ನಿನ್ ಬಾಯಿಗೊಂದು 10 ಹಾಕ್ತೀನಿ. ಏನಂದೆ? ಲಂಚ? ನೀನ್ ಈಗ್ಲೇ ಅರೆಸ್ಟ್ ಮಾಡಿಸಿ ಜೈಲ್ಗೆ ಹಾಕಿಸ್ತೀನಿ. ಅಯ್ಯ ಚೆನ್ನಿಗ್ರಾಮ, ನೀನೇ ದಯಾ ತೋರ್ಸಪ್ಪ. ನೋಡಿ, ನನಗೆ ಯಾಕೋ ಏನೋ ನಿಮ್ ಮೇಲೆ ತುಂಬಾ ಕರುಣೆ. ನೀವು ತುಂಬಾ ಒಳ್ಳೆ ಮನುಷ್ಯರು. ಕಾರ್ ನಿಲ್ಸಿ ಭಿಕ್ಷಕನ 1 ರೂಪಾಯಿ ಹಾಕಿ 95 ಪೈಸಾ ವಾಪಸ್ ತಗೊಂಡು ಮಾಡಿದ ಪಾಪನ ಕಳ್ಕೋತೀರಾ? ನಿಮ್ಮಂತವ್ರಿಗೆ ಅನ್ಯಾಯ ಆಗ್ಬಾರ್ದು ಸಾಹೇಬ್ರು ಬರೋದ್ರೊಳಗೆ. ಮನೆ ಬೀಗ ಹಾಕೊಂಡು ಹೊಟ್ಟೋದಾ? ಬೀಗ ಹೊಡಿತಾರೆ, ಇಲ್ಲ ಸೀಲ್ ಮಾಡ್ತಾರೆ. ನನ್ ಗತಿ? ನಾನ್ ಹೇಳ್ದಾಗ ಮಾಡಿ. ಏನ್ ಮಾಡ್ಲಪ್ಪ? ಮನೇಲಿರೋ ಸಾಮಾನ ಎಲ್ಲ ಖಾಲಿ ಮಾಡಿ, ಶರ್ಟ್ ಹರ್ಕೊಳ್ಳಿ, ಪಂಚೆ ಹರ್ಕೊಳ್ಳಿ. ನಿಮ್ಮ ಮುದ್ದು ಮಗಳು ಕೌಸಲ್ಯ ಇದ್ದಾಳ? ಇಲ್ಲೇ ಪಕ್ಕದಲ್ಲೇ ಇದ್ದಾಳೆ. ಅವಳಿಗೆ ಗೊತ್ತಾಯ್ತು ಗೊತ್ತಾಯ್ತು. ಇವತ್ತೆಲ್ಲ ಹೀಗೆ ಇರಿ, ಸಾಹೇಬ್ರು ಬಂದು ನಿಮ್ಮ ಸ್ಥಿತಿ ನೋಡಿ ನಿಮ್ ಕೈಗೆ 1 ರೂಪಾಯಿ ಅವರೇ ಕೊಟ್ಬಿಟ್ಟು ಹೋಗ್ತಾರೆ. ಎಸ್, ಸೀತಾರಾಮಯ್ಯನವರ? ಹೌದು, ನಾನೇ. ತಾವ್ಯಾರು? ನಾನ್ ಯಾರಾದ್ರೇನ್ರಿ? ನಿಮ್ ಮಗನಿಗೆ ಹೆಣ್ಣು ನೋಡಿದಿರಲ್ಲ? ಅದೇ ಸಂತೇಪೇಟೆ ಸಿದ್ದರಾಮಯ್ಯನವ್ರ ಮಗಳು. ಸಂತೇಪೇಟೆನೆ. ಅವ್ರ ಮನೆಗೆ ಹೋಗಿ ಅವ್ರ ಸ್ಥಿತಿಗತಿಗಳನ್ನ ನೋಡಿ. ಯಾಕೆ? ಏನ್ ತಂದ್ಕೊತೀನಿ, ಹೆಂಗ್ ತಂದ್ಕೊಡ್ತೀನಿ ಅಂತ ಕುಣಿತಿದ್ರಲ್ಲ, ಈಗ ಹೋಗಿ ಅವ್ರ ಡ್ಯಾನ್ಸ್ ನೋಡಿ. ಏನಾಗಿದೆ ಸ್ವಲ್ಪ ಹೇಳಪ್ಪ, ನನಗೆ ಯಾಕೋ ಹೆದರಿಕೆ ಆಗುತ್ತೆ.
ನಿಮಗೆ ಯಾಕ್ರಿ ಹೆದರಿಕೆ? ಇನ್ಕಮ್ ಟ್ಯಾಕ್ಸ್ ನವ್ರು ನುಗ್ಗಿ ಅವ್ರನ್ನ ಮುಗ್ಸಾಯ್ತು, ನೆಕ್ಸ್ಟ್ ನಿಮ್ ಮನೆಗೆ ಬಂದ್ರು ಬರ್ಬಹುದು. ಅಷ್ಟ್ರೊಳಗೆ ಬೀಗ ಹಾಕೊಂಡು ಅವ್ರನ್ನ ಹೋಗಿ ನೋಡಿ. ಗೋಪಾಲ್, ಗೋಪಾಲ್ ಏನಪ್ಪ? ಬಾರು ಅಪ್ಪ, ಅಪ್ಪ ಅವ್ರು ಬಂದ್ಬಿಟ್ಟು. ಎಲ್ಲ ಸರ್ವನಾಶವಾಗೋಯ್ತು, ಎಲ್ಲ ಹೊರಟೋಯ್ತು, ನನ್ನ ಹತ್ರ ಇರೋದೆಲ್ಲ ವೈಟೆ. ನನಗಿನ್ ಪಾಪರ್ ಚಿಟಿನ ಗತಿ. ಸಿದ್ದರಾಮಯ್ಯರು ಬನ್ನಿ 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 ಬನ್ನಿ. ಇನ್ನು ಬರೋದು ಬೇಡ್ರಿ, ನಿಮ್ಮ ಬಾಯಿಂದಲೇ ಬಂತಲ್ಲ ನಿಮ್ಮ ಪರಿಸ್ಥಿತಿ, ಪಾಪರ್ ಚೀಟಿ. ಅಯ್ಯೋ, ಇದೆಲ್ಲ ಸುಮ್ಮನೆ ನಾಟಕ. ನಾನೇನ್ ಹೇಳ್ತಾ ಇದ್ದೀನಿ? ಯಾರ ಹತ್ರ ಬಿಡ್ತೀರ್ರಿ ಬುರುಡೆ? ಏ ಗೋಪಾಲ ನಡಿಯೋ. ಏನಪ್ಪ ಇದೆಲ್ಲ? ಎಲ್ಲ ನನ್ ಗ್ರಹಚಾರ. ನಿನಗೆ ಹೆಣ್ಣು ಕೊಡಬೇಕು ಅಂತ ಯಾವ ಗಳಿಗೆಯಲ್ಲಿ ಅಂದ್ಕೊಂಡ್ರು, ಭಿಕಾರಿಗಳಾಗ್ಬಿಟ್ರು. ನಮಸ್ಕಾರ. ನಮಸ್ಕಾರ. ಆ ಸಿದ್ದರಾಮಯ್ಯವ್ರ ಮನೇಲಿ ನಡೀತಾ ಇರೋದಲ್ಲ ನೋಡಿ, ಮುಂದೆ ನಿಮಗೆ ತೊಂದರೆ ಆಗ್ಬಾರ್ದು ಅಂತ ನಾನೇ ಸರ್ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸರ್, ನನ್ನ ತಂಗಿ ನಿಮ್ಮ ಹುಡುಗಂಗೆ ಅಂತಿರೋವಾಗ ಇವರಿಬ್ಬರಿಂದ ದೂರ ಯಾಕೆ ಸರ್ ಮಾಡ್ತೀರಾ? ದಯವಿಟ್ಟು ಮದುವೆ ಒಪ್ಕೊಳ್ಳಿ ಸರ್. ಒಪ್ಕೊಳ್ಳಿ ಸರ್. ಮುಹೂರ್ತ ನೋಡೋಣ. ಇದು ಒಳ್ಳೆ ಮುಹೂರ್ತ ಸರ್. ಏ ತಗೊಂಬಾರ. ತಗೊಳ್ಳಿ ಸರ್, ಹಾರ ಹಾಕಿಸ್ಬಿಡಿ. ಗೋಪಾಲ್ ತಗೋ, ಹಾಕು ಹಾರ. ತಗೊಂಬಾಕು. ಬ್ಯೂಟಿಫುಲ್. ಮೇ ಐ ನೋ ಯುವರ್ ಸ್ವೀಟ್ ನೇಮ್ ಪ್ಲೀಸ್? ಬಂದ್ ಕೆಲಸ ನೋಡ್ಕೊಂಡು ಹೋದ್ರೆ ಇಬ್ಬರಿಗೂ ಒಳ್ಳೇದು. ನಾನೊಂದು ಲವ್ ಬರ್ಡ್ಗೆ ಫೋನ್ ಮಾಡ್ಬೇಕಾಗಿತ್ತು. ಹಕ್ಕಿಗಳಿಗೆ ಪ್ರಾಣಿಗಳಿಗೆ ಇಲ್ಲಿಂದ ಫೋನ್ ಮಾಡೋಕ್ಕಾಗಲ್ಲ. ಚೆನ್ನಾಗಿರೋರು ಕೋಪದಲ್ಲಿ ಕೂಡ ಸುಂದರವಾಗೇ ಕಾಣ್ತಾರೆ. ಮಿಸ್, ನನ್ನ ಹತ್ರ ತುಂಬಾ ಇಂಟರ್ಕಾಮ್ಸ್ ಇವೆ, ಕನೆಕ್ಷನ್ ಕೊಟ್ಟಾಗ್ಲೆಲ್ಲ ನೋಟಿನಲ್ಲೇ ಪೂಜೆ ಮಾಡ್ತೀನಿ. ಕೆಲಸಕ್ಕೆ ಬರೋ ಹೆಣ್ಮಕ್ಳೆಲ್ಲ ನಡತೆ ಕೆಟ್ಟರು ಅಂದ್ಕೊಳ್ಳೋರು ಸ್ಕೌಂಡ್ರಲ್ಸ್. ನೋ ನೋ ನೋ, ಯಾಕಿಷ್ಟು ಕೋಪ ಮಾಡ್ಕೊತೀಯ ಬ್ಯೂಟಿ? ನಾನು ಯಾರನ್ನು ಬಲವಂತ ಮಾಡಲ್ಲ. ಲುಕ್, ಪ್ರಪಂಚ ಗುಂಡಿಗಿದೆ, ಯಾವ ಕಡೆ ಹೋದ್ರು ಒಂದಲ್ಲ ಒಂದಿನ ಮೀಟ್ ಮಾಡಲೇಬೇಕಾಗುತ್ತೆ. ಮೈ ಡೋರ್ಸ್ ಆರ್ ಆಲ್ವೇಸ್ ಓಪನ್ ಫಾರ್ ಯು. ದಿಸ್ ಇಸ್ ಮೈ ಟೆಲಿಫೋನ್ ನಂಬರ್, ಕೀಪ್ ಇಟ್. ಏನೇ ಹೇಳು, ನಮ್ ನಾಗ ಸಾಹೇಬ್ ಕೂಡ ಟ್ರೈನಿಂಗ್ ನಲ್ಲಿ ಎಂಥ ಮುಟ್ಟಾಡ್ರು ಒಳ್ಳೆ ಆಕ್ಟ್ರೆಸ್ ಗಳಾಗ್ಬಿಟ್ಟಾರೆ. ಕರೆಕ್ಟ್. ಮೊನ್ನೆ ಏರ್ಪೋರ್ಟ್ ಹೋಗ್ದೆ ಹೊಟ್ಟೆ ನೋವು ಅಂತ ನಾಟಕ ಆಡಿದ್ದಕ್ಕೆ ನನಗೆ 500 ರೂಪಾಯಿ ಕೊಟ್ರು. ಕೂಲಿಗಳಿಗೆ ಬಂಡವಾಳ ಮಾಡುವಾಗ ತಿಂದಿಟ್ಟು ಒಂದೇ 8,000 ರೂಪಾಯಿ ಕೊಟ್ರು ನನಗೆ. ಅದೇ ಮಹ, 1,000 ರೂಪಾಯಿ ಬರ್ಬೇಕಾದ್ರೆ 1,000 ರೂಪಾಯಿ ಬಿಚ್ಚೋದು ಒಟ್ಟಲ್ಲಿ ಹುಚ್ಚುಬುಲ್ ಡ್ಯಾಮ್ ಬದುವೆಯಲ್ಲಿ ಉಂಡನೆ ಜಾಣ. ಯಾರ್ದೋ ಹಾಡ ಯಾರ್ದೋ ಮಜ. ಅಯ್ಯೋ ಬಿಡಿ, ಕೆಲಸ ಗೊತ್ತಾಗುತ್ತೆ, ನಾನು ಹೋಗ್ಬೇಕು. ಕೆಲಸ ಕೊಟ್ಟಿದ್ರೇನು ಸಂಘ ಬರ್ತಾರ? ನಿನ್ ಹೆಸರೇನು? ಗಿರಿಜ. ಏನ್ ಕೆಲಸ ಮಾಡ್ತಿದ್ಯಾ ನಿಮ್ಮ ಎಸ್ಟೇಟ್ ನಲ್ಲಿ? ಎಸ್ಟೇಟ್ ನಲ್ಲಿ ನಿನಗೆ ಕೆಲಸ ಕೊಟ್ಟಿರೋದು ಯಾತಕ್ಕೋಸ್ಕರ? ನೀನು ಕೊಟ್ಟಿರೋ ಕೆಲಸ ಬಿಟ್ಟು ಇಂಥ ಕೆಲಸ ಕೇಳ ಬರೋಕೆ ನಿನ್ ಮಾತ್ರ ಆಗಲ್ಲ. ಅಮ್ಮ, ಅವ್ರು ಕರ್ದ ಹುಡುಗಿರು ಹೋಗ್ಲೇಬೇಕು, ಇಲ್ಲ ಅಂದ್ರೆ ಮಾರನೇ ದಿವಸದಿಂದ ಕೆಲ್ಸಕ್ ಬೇಡ ಅಂದ್ಬಿಡ್ತಾರೆ. ನಾನೇನಮ್ಮ ಮಾಡ್ಲಿ? ಈ ದೇವರಾಮಿ ಎಸ್ಟೇಟ್ ಯಾರದು? ನಮ್ ತಂದೆದು. ಅಂದ್ರೆ ನಿಮಗ್ ಸಂಬಳ ಕೊಡೋ ಹಣ ಮ್ಯಾನೇಜರ್ ನಾಗರಾಜದಲ್ಲ, ನಂದು. ಅವನು ನಿಮ್ ಹಾಗೆ ಒಬ್ಬ ಕೆಲಸದವನು, ಕೇವಲ ಒಬ್ಬ ವರ್ಕರ್ ಅಷ್ಟೇ. ಯಾವುದೇ ಕಾರಣಕ್ಕೂ ನೀವು ಅವನಿಗೆ ಹೆದರ್ಕೋಬೇಕಾಗಿಲ್ಲ. ಭಯದಿಂದ ಅವನು ಹೇಳಿದ ಅನಿಷ್ಟ ಕೆಲಸನೆಲ್ಲ ಮಾಡ್ಬೇಕಾಗಿಲ್ಲ. ನಿಮ್ಗೇನಾದ್ರೂ ಕಷ್ಟ ಬಂದ್ರೆ ಹೇಳಿ, ನಾನಿದ್ದೀನಿ. ರೇ ರೇ, ನೀವು ಕುಡಿದು ಹಾಳಾಗಿದ್ ಸಾಕು, ಬಂದ್ರೆ. ಏನೆ, ಏನಾಯ್ತೆ? ಇನ್ನೇನ್ ರೇ ಆಗ್ಬೇಕು, ನನ್ ತಮ್ಮನ್ ಮಾನ ಮಣ್ಪಾಲಾಯ್ತು. ನಮ್ಮ ನೇನಿ ಎಷ್ಟು ಕೂಲಿಗಳು ಉಳ್ಕೊಂಡ್ಬಿಟ್ಟಿದ ನಿಮ್ ಮಗಳು? ಕೂಲಿ ಅವನಾಗಿದ್ರೆ ಅಲ್ಲೇ ಕೆನ್ನೆ ಮೇಲೆ ಎರಡು ಬಾರಿಸಿ ಬೀದಿಗೆ ತಳ್ತಿದ್ದೆ. ಏನಮ್ಮ ಇದೆಲ್ಲ? ಏನಮ್ಮ ಅಂತ ನನ್ನನ್ನೇ ಕೇಳ್ತೀಯ? ನೀನು ಎಸ್ಟೇಟ್ ಯಜಮಾನ ತಾನೆ, ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ಒಂದು ದಿನ ಇಲ್ಲಿ ಏನ್ ನಡೀತಿದೆ ಅಂತ ನೋಡಿದ್ಯಾ? ಕಾಡ್ನಲ್ಲಿ ಬೆಳೆಯುವ ಮರಗಿಡಗಳು ಕೂಡ ಒಬ್ಬ ಫಾರೆಸ್ಟ್ ಆಫೀಸರ್ ಅಂತ ಇರ್ತಾನೆ,
ಇದು ಎಸ್ಟೇಟ್. ಯಾಕಮ್ಮ ನಮ್ ನಾಗರಾಜ ಅಲ್ವಾ? ಇದಾನೆ ಕುರಿನ್ ಕಾಯೋ ತೋಳ ಇದ್ದ ಹಾಗೆ. ಏನೇ ಮಾಡ್ದ ಅವನು? ಪ್ರಶ್ನೆ ಕೇಳ್ತೀರಾ ಚಿಕ್ಕಮ್ಮ? ಕೂಲಿಯವರಿಗೆ 50 ರೂಪಾಯಿ ಕೊಟ್ಟು 100 ರೂಪಾಯಿ ರುಜು ತಗೋತಾ ಇದ್ದಾನೆ ನಿನ್ ತಮ್ಮ. ನಮ್ಮ ಆಸ್ತಿನ ನಾವೇ ಕದಿಯೋದ? ಏನೋ ಪಾಪಿ, ನಿಜ ಏನೋ ಅಲ್ಲ ಅಂತ ಹೇಳಿ. ಅಷ್ಟು ಸಾಲದು ಅಂತ ಎಸ್ಟೇಟ್ ನಲ್ಲಿ ಕೆಲಸ ಮಾಡೋ ಹುಡುಗಿರ್ನ ಹೆದರ್ಸಿ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗಿ ಮಾಡಬಾರ್ದ ಅನಿಷ್ಟು ಕೆಲಸ ಮಾಡ್ತಿದ್ದಾನೆ. ಮಾತಾಡೋ ಮುಟ್ಟಾಳ, ನನ್ನ ಮಗಳ ಎದುರುಗಡೆ ನನ್ನ ತಲೆ ತಗ್ಗು ಸಾಲ್ ಮಾಡ್ಬಿಟ್ಟಲ್ಲೋ. ಅದು ನಿನ್ ತಮ್ಮ ಅಂತ ಸುಮ್ಮನೆ ಇದ್ದೀನಿ, ಇನ್ನೊಂದ್ ಸಲ ಇವನಿಂತ ಕೆಲಸ ಮಾಡಿದ್ರೆ ಮನೆ ಬಿಟ್ಟು ಓಡಿಸ್ಬೇಕಾಗತ್ತೆ. ಹುಷಾರ್ ಪ್ರೀತಿ, ನೀನು ಹೇಳಮ್ಮ, ನಾನಿವ್ರಿಗೆ ಬುದ್ಧಿ ಕಲಿಸ್ತೀನಿ. ಒಟ್ಟಿಗೆ ಇಟ್ಟರೆ ಮೊಟ್ಟೆ ಇರುತ್ತೆ ಅಂತ ಆಸೆಯಿಂದ ಇದ್ದೆ. ಈ ಹುಂಚೆ ನೋಡಿದ್ರೆ ಈ ಕೋಳಿ ಹತ್ರನೇ ಬರಲ್ಲ ಅನ್ನುತ್ತೆ. ನೋಡಿ ಕಂಡ್ರೆ ದೂರ ಹೊರಟೋಗ್ತಿದೆ. ಸುಮ್ಮನೆ ನಿಂತ್ಕೋ, ನಾನು ಹಿಡ್ಕೊಡ್ತೀನಿ. ವಾಣಿ, ನೀನೇ ಹುಂಜಾನ ಹಿಡಿ, ಇಲ್ಲ ನಾನು ಹಿಡಿಯಕ್ ಬಿಡು. ಮಧ್ಯದಲ್ಲಿ ಯಾಕೆ ಬಂದು ಹೀಗೆಲ್ಲ ತೊಂದರೆ ಕೊಡ್ತೀಯಾ? ಇಲ್ಲ, ನೀವೇ ಇಟ್ಕೊಡಿ. ನೀನ್ ಹುಂಜಾನ ಹಿಡ್ಕೊಟ್ಟಿದ್ದೀನಿ. ತುಂಬಾ ಥ್ಯಾಂಕ್ಸ್. ನೋಡ, ಈ ಹುಂಜಾನು ಕೋಳಿನೂ ಒಂದೇ ಬುಟ್ಟಿ ಕೆಳಗ್ ಬಚ್ಚಿಡು, ಆಮೇಲೆ ಮೊಟ್ಟೆ. ವಾಣಿಯಮ್ಮ, ಈ ಹುಂಜ ನಂದು, ನಿಮ್ ಹುಂಜ ನೋಡಿ ಅಲ್ಲಿದೆ. ಅದಕ್ಕೋಸ್ಕರ ಈ ಕಾಗದ ಬರಿತಾ ಇದ್ದೀನಿ. ಇವತ್ತು ನೆಹರು ರಸ್ತೆಯಲ್ಲಿರೋ ಟಿವಿ ಶಾಪ್ಗೆ 4 ಗಂಟೆಗೆ ಬರ್ತೀನಿ. ನೀವು ನನ್ನ ಸುಲಭವಾಗಿ ಗುರುತಿಡಿಯಬಹುದು. ನಾನು ಗುಲಾಬಿ ಬಣ್ಣದ ಡ್ರೆಸ್ನಲ್ಲಿರ್ತೀನಿ. ಧೈರ್ಯ ಆದರೆ ಬಂದು ನೋಡಿ ಮಾತಾಡಿ ಇರ್ತೀನಿ. ಧೈರ್ಯ ಇದ್ರೇನಾ? ಬಣ್ಣ ತುಂಬಾ ಚೆನ್ನಾಗಿದೆ, ಎಲ್ಲ ಸಿಕ್ಕ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ತಿನ್ನದ ಮುದ್ದಾಗಿರೋ ಹೆಣ್ಮಕ್ಳು ಎಷ್ಟು ಕೋಪ ಮಾಡ್ಕೊಂಡ್ರು ಚೆನ್ನಾಗೆ ಕಾಣ್ತಾರೆ. ನಿಮ್ ಹೆಸರೇನು ಮಗು? ಏನಂದ್ರೆ? ನನ್ಗೆ ಸ್ವಲ್ಪ ಕಿವಿ ಮಂದ, ಜೋರಾಗಿ ಹೇಳು. ರೀ, ಸ್ವಲ್ಪ ನಿಮ್ ಸೌಂಡ್ ಕಮ್ಮಿ ಮಾಡ್ರಿ. ಈ ಹುಡುಗಿ ಹೆಸರನ್ನ ಕಿವಿಲ್ ಕೇಳ್ಕೊತೀನಿ. ಹೀಗೆ ಹೇಳಮ್ಮ, ನಿಮ್ ಹೆಸರೇನು? ಪ್ರೀತಿ. ಓ ಪ್ರೀತ್, ಪ್ರೀತಿ. ಏನಮ್ಮ ಮಗ, ದಾಡಿ ಮೀಸೆ ಅಂಟಿಸ್ಕೊಂಡ್ರೆ ನನಗ್ ಗೊತ್ತಾಗಲ್ವಾ ಮಿಸ್ಟರ್ ಆನಂದ್?
ಮತ್ತೆ ನೀನ್ ನನಗ್ ಧೈರ್ಯ ಇದ್ರೆ ಅಂತ ಪ್ರಶ್ನೆ ಮಾಡಿದ್ಯಲ್ಲ, ಅದಕ್ಕೆ ನನ್ನ ಪ್ರೀತಿ ಮಾಡೋಕೆ ಧೈರ್ಯ ಇದೆಯಾ ಅಂತ ಕೇಳೋಕೆ. ಆನಂದ್, ಐ ಲವ್ ಯು ಬಟ್ ಐ ಡೋಂಟ್ ಲವ್ ಯು.
ಮುಗಿತಮ್ಮ, ಡ್ಯೂಟಿ ಮುಗಿತಮ್ಮ. ಹ್ಮ್ ಮುಗಿತಪ್ಪ. ನಡಿ ಮನೆ. ಫಸ್ಟ್ ನನ್ ಮಗನ ನೀವು. ಯಾಕಾಶ ಹೇಳ್ಕೊತಿದ್ಯಾ? ಮನೆಗೆ ಹೋಗಿದ್ದೆ, ಅಕ್ಕ ಇನ್ನು ಬಂದಿರ್ಲಿಲ್ಲ. ಅದಕ್ಕೆ ಸ್ಕೂಲ್ ಇಷ್ಟ ಬಿಟ್ಬಿಡ್ತ? ಇಲ್ಲ, ನನ್ನ ಸ್ಕೂಲಿಂದ ಓಡಿಸ್ಬಿಟ್ರು. ಏನಾದ್ರು ಗಲಾಟೆ ಮಾಡಿದ್ಯಾ? ಫೀಸ್ ಕಟ್ಟಿಲ್ಲ. ಯಾಕೆ ಕಟ್ಟಲಿಲ್ಲ? ಅಕ್ಕ ಹತ್ರ ದುಡ್ಡಿಲ್ವಂತೆ, ಬರೋ ವಾರ ಕೊಡ್ತೀನಿ ಇಲ್ಲ. ಮೇಸ್ಟ್ರಿ ಹೇಳಿದ್ದಕ್ಕೆ ಅವ್ರು ಬರೋ ವಾರನೇ ಸ್ಕೂಲಿಗೆ ಬಂದ್ರು. ನೋಡು, ಫೀಸ್ ನಾನು ಕಟ್ತೀನಿ, ಬಾ ನನ್ನ ಜೊತೆ ಸ್ಕೂಲ್ಗೆ ಹೋಗ್ಬೋದು. ಈಗಲಾದ್ರೂ ಗೊತ್ತಾಯ್ತಾ ನನ್ನ ಕೆಪಾಸಿಟಿ ಏನು ಅಂತ? ನಿನ್ನ ಬ್ಯೂಟಿ ನೋಡಿದೆ, ಸ್ವೀಟಿ ಅಂದೆ, ಮೀಟ್ ಮಾಡೋಣ ಅನಿಸ್ತು, ಗೇಟ್ರೋಗೆ ಕರೆಸ್ಕೊಂಡೆ. ನಿನ್ನಂತ ಹಾಟಿನ ಬೇಟೆ ಆಡೋಷ್ಟು ಅನಾಗರಿಕ ನಾನಲ್ಲ. ಹಾಗಾದ್ರೆ ನನ್ನ ಬಿಟ್ಬಿಡು. ಬಿಡ್ತೀನಿ ಚಿನ್ನ, ಬಿಡ್ತೀನಿ. ಈ ಟೆಲಿಫೋನ್ ನೋಡಿದ್ಯಾ? ಎಲ್ ಕರೆಕ್ಟ್. ಎಲ್ ಅಂದ್ರೆ ಲೇಡಿ, ಎಲ್ ಅಂದ್ರೆ ಲೈಕ್, ಎಲ್ ಅಂದ್ರೆ ಲವ್. ನಿನಗೆ ಯಾವತ್ತ ಈ ನಾಗರಾಜ ಬೇಕು ಅನ್ಸುತ್ತೋ ಆವಾಗ ಎಲ್ಲಿಗೆ ಡಯಲ್ ಮಾಡು. ಮಾಡಿದ್ರೆ ಈಗ ನೀ ನನ್ನ ಮನಸ್ಸಿನ ರಾಣಿ ಆಗಿದ್ಯಾ? ಆಗ ನಿನ್ನ ಈ ಮನೆಗೆ ಮಹಾರಾಣಿ ಮಾಡ್ಕೋತೀನಿ. ಈ ಎಲ್ ಟೆಲಿಫೋನ್ ನಿನಗೋಸ್ಕರ ಕಾಯ್ತಾ ಇರುತ್ತೆ. ಯು ಗೋ ನೌ. ಒಂದೇ ಕೈ ಹಚ್ಕೊಂಡಿದೀಯಲ್ಲಮ್ಮ, ಆಮೇಲೆ ಇನ್ನೊಂದು ಕೈ ಹಚ್ಕೋತೀನಿ. ನಾನು ಚಿನ್ನ? ಅಯ್ಯೋ ಬೇಡಮ್ಮ, ಪರವಾಗಿಲ್ಲ, ನನ್ನ ಮಗಳಿಗಿದ್ರೆ ಅವಳು ಹಚ್ತಾ ಇರ್ಲಿಲ್ಲ. ನಿಮಗೊಂದು ಕಾಗದ ಬಂದಿದೆಯಲ್ಲ, ನೀವೇ ಓದಿ. ಬೇರೆಯವ್ರ ಕಾಗದ ಓದೋದು ತಪ್ಪು ಕಣಮ್ಮ. ಪರವಾಗಿಲ್ಲ, ಓದಿ. ಪ್ರೀತಿಯ ಪ್ರೀತಿಗೆ ನಿಮ್ಮ ಗೆಳತಿ ಆರತಿಯ ಮುತ್ತುಗಳು. ನನಗೊಂದು ಹ್ಯಾಪಿ ನ್ಯೂಸ್, ನನಗೊಂದು ಗಂಡು ಮಗು ಆಯ್ತು. ನನ್ನ ಹಾಗೆ ಸಣ್ಣಗಿಲ್ಲ, ಅವರಪ್ಪ ಗುಂಡೂರಾಯರ ಹಾಗೆ ಗುಂಡು ಗುಂಡಾಗಿದೆ. ನಿನಗೊಂದು ಆಶ್ಚರ್ಯ ಗೊತ್ತಾ ಪ್ರೀತಿ? ಅವನು ಹುಟ್ಟುವಾಗ ನಾನೆಷ್ಟು ನೋವು ಅನುಭವಿಸ್ತೇವೆ ಗೊತ್ತಾ? ಆಗ ನಮ್ಮ ಯಜಮಾನರು ನೆನೆಸ್ಕೊಂಡು ಕೆನ್ನೆ ಎರಡು ಹೊಡಿಬೇಕು ಅನ್ನಿಸ್ತು. ಬೆಳಿಗ್ಗೆ ಅವರು ಬಂದು ಮಗು ಎತ್ಕೊಂಡು ಮುದ್ದಾಡ್ತಿದ್ದಾಗ ನನಗಿದ್ದ ಕೋಪ ಎಲ್ಲ ಮಾಯ ಆಗಿ ಇನ್ನೊಂದಿಂತ ಬಂದನ್ನ ಎತ್ಕೋಬೇಕು ಅನ್ನಿಸ್ತು. ನನ್ ಕಾಗದ ಓದಿ ನಗಬೇಡ ಕಣೆ. ನಿನ್ನ ಮದುವೆ ಯಾವಾಗ, ಯಾರನ್ನಾದ್ರೂ ಲವ್ ಮಾಡಿದೀಯಾ? ಯಾವ್ದಕ್ಕೂ ಬೇಗನೆ ಕಾಗದ ಬರಿ. ಏನ್ ಹುಡುಗಿಯರಮ್ಮ, ನಾಚಿಕೆ ಬಿಟ್ಟು ಏನೇನೋ ಬರೆದಿದ್ದಾಳೆ. ಅವ್ಳು ಯಾವಾಗ್ಲೂ ಹೀಗಿಮ್ಮ, ಸ್ವಲ್ಪನೇ ಸಂಕೋಚ ಇಲ್ಲ. ನಾನ್ ನಿಜ ಏನಾದ್ರೂ ಬರೆದ್ಬಿಟ್ರೆ ಅವಳೇನಿಲ್ಲ. ಯಾವ ನಿಜ? ಅದೇ ಮದುವೆ ವಿಷಯ. ಮದುವೆ ಗೊತ್ತಾಗಿದೆಯಲ್ಲ. ನಾನು ಒಬ್ರನ್ನ ಲವ್ ಮಾಡಿದ್ದೀನಿ, ಅವ್ರು ಹೂ ಅನ್ಬೇಕಲ್ಲ. ನಿಮ್ಮಂತ ದಂತದ ಬೊಂಬೆನ ಬೇಡ ಅಂದ್ರೆ ಅವನು ಕುರುಡ ಅಂತಾರೆ. ಅವನು ಯಾರು ಅಂತ ನಂಗೆ ತೋರ್ಸಮ್ಮ, ಅವನು ಸರಿಯಾಗಿ ಬುದ್ಧಿ ಹೇಳ್ತೀನಿ. ಯಾರಮ್ಮನೇನಾ? ಅಯ್ಯೋ, ನನ್ನ ಯಾರು ಅಂತ ಕೇಳ್ತೀರಾ? ನಾನು ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ?
ಯಾಕೆ ಬಂತು ನಿನ್ಗೆ ಈ ಅವಸ್ಥೆ? ನೀನೇನಾದ್ರು ತಲೆಗೆಲ್ಲ ಕೆಟ್ಟಾಗಿದ್ಯಾ? ಯಾಕೆ ಹೀಗಂತೀರಾ? ಕೈಗೊಂದ್ ಮಗುನ್ ಕೊಟ್ಟು ಹೊಟ್ಟೆಗೊಂದ್ ಮಗುನ್ ಕೊಟ್ಟು ಈಗ ಕೋಪ ಮಾಡ್ಕೋತೀರಲ್ಲ. ಗಂಡ ಹೆಂಡತಿ ಅಂದ್ರೆ ನೂರ್ ಬರುತ್ತೆ ನೂರ್ ಹೋಗುತ್ತೆ, ಅದಕ್ಕೆ ಮನೆ ಬಿಟ್ಟು ಬರ್ತಾರ? ಒಂದನೇ ತಾರೀಕ್ ಬಂದ್ರೆ ಹಾಲ್ನವ್ರಿಗೆ ಕೊಡ್ಬೇಕು, ತರಕಾರಿ ಅವ್ರಿಗೆ ಕೊಡ್ಬೇಕು, ಮನೆ ಬಾಡಿಗೆ ಕಟ್ಬೇಕು, ಎಲೆಕ್ಟ್ರಿಕ್ ಬಿಲ್ ಕಟ್ಬೇಕು. ಏನಯ್ಯ ನೋಡಕ್ ವಿದ್ಯಾವಂತನ ಕಾಣ್ತೀಯ, ಹೆಂಡತಿನ ಹೀಗ ಹೊಳಿಕೊಳ್ಳೋದು? ಇವಳು ನನ್ನ ಹೆಂಡತಿನ? ಅಯ್ಯೋ ಈ ಕಾಡ್ ಮಲ್ಲೇಶ್ವರನ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಇವಳಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಅಯ್ಯೋ ನಿಮ್ಮ ಈಶ್ವರನ ಮೇಲೆ ಆಣೆ ಇಟ್ಟು ಸುಳ್ಳು ಹೇಳ್ತೀರಲ್ರಿ, ಅವನೇನಾದ್ರೂ ಮುರ್ದೆ ಕಂಡ್ಬಿಟ್ರೆ ನಿಮ್ ಗತಿ ಏನ್ರಿ? ಅಣ್ಣ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ಇವರೇ ನನ್ ಗಂಡ. ಅಕ್ಕ ದೇವ್ರ ಆಣೆ ಹೇಳ್ತಾ ಇದ್ದೀನಿ, ಇವರೇ ನಮ್ಮ ಯಜಮಾನ್ರು. ಕೈನಲ್ಲಿ ಮಗು ಇಟ್ಕೊಂಡು ನಾನ್ ಸುಳ್ಳು ಹೇಳ್ತೀನ, ಇವರೇ ಇವರೇ ಈ ಒಂದೂವರೆ ಮಗುವಿನ ತಂದೆ. ಅಣ್ಣ ಅಕ್ಕ ನಿಮ್ ಕೈ ಮುಗಿತೀನಿ, ಇವ್ರನ್ನ ನನ್ ಜೊತೆಲಿ ಕಳಿಸ್ಕೊಡಿ, ಬನ್ರಿ. ಹೋಗಯ್ಯ ಜೊತೆಲಿ ಕರ್ಕೊಂಡು, ಇಷ್ಟೇ ಅಂದ್ರೆ ನಿಮ್ಗೆ ಕೋಪ ಏನಯ್ಯ? ಮನೆ ಮಹಾಲಕ್ಷ್ಮಿನ ಬೀದಿಯಲ್ಲಿ ನಿಲ್ಸಿ ಕಣ್ಣೀರ್ ಸುರಿಸಿದ್ರೆ ನಿನ್ಗೆ ಅನ್ನ ಸಿಗುತ್ತೆ ಇಲ್ಲಯ್ಯ? ಇವಳು ನನ್ನ ಮನೆ ಲಕ್ಷ್ಮಿ, ನನ್ನ ಹೆಂಡತಿ. ಏ ಸತ್ಯಾಗ್ರಹ ಹೇಳ್ತಾ ಇದ್ದೀನಿ, ಇವಳಿಗೆ ಮದುವೆನೇ ಆಗಿಲ್ಲ. ನಮ್ ತಾತ ಸಾಯ್ಬೇಕಾದ್ರೆ ನೀನ್ ಹುಟ್ಟೆ ಇರಲ್ಲ ನಡೆ. ಹೊಟ್ಟೆ ಒಳಗೆ ಕುಂಬಳಕಾಯಿ ಇಟ್ಕೊಂಡು ವೇಷ ಕಟ್ತಿದ್ದಾಳೆ, ಎಲ್ಲ ಸುಳ್ಳು. ನಾನಿನೂ ಸುಳ್ಳು, ವೇಷನೂ ಸುಳ್ಳು, ಈ ಮಗು ಸುಳ್ಳು ಆಗುತ್ತೇನೆ. ಈ ಮಗು ನಿಜವಾಗ್ಲಿ ಇವಳದೇ ಆಗಿದ್ರೆ ಅಳ್ತಿರೋ ಮಗುಗೆ ಇಲ್ಲೇ ಹಾಲ್ ಕೊಟ್ಟು ಜೋಗಳಾಡಿ ಸಮಾಧಾನ ಮಾಡ್ಲಿ, ಆಗ ನಾನು ಒಪ್ಕೋತೀನಿ ಈ ಉಳೆ ನನ್ನ ಹೆಂಡತಿ. ನಡು ಬೀದಿಲಿ ಏನು, ಇಡೀ ಮಾರ್ಕೆಟ್ ಅಲ್ಲಿ ನನ್ನ ಮಾನ ಹರಾಜ್ ಮಾಡ್ತಿದ್ಯ, ನಾನೇನ್ ಮಾಡ್ಲಿ? ತೆರಿಗೆಲ್ಲ ಇಂಥ ಕಷ್ಟನೇ ಬರೋದು. ಏನಾದ್ರೂ ಸತಿ ಅನ್ಸಯ ಆಗಿದ್ರೆ ಇವರೆಲ್ಲ ಮಕ್ಕಳು ಮಾಡಿ ನನ್ ಮಗುಗ್ ಮಾತ್ರ ಹಾಲ್ ಕೊಟ್ಟು ಇವರಿಗೆಲ್ಲ ಪೌಡರ್ ಹಾಲ್ ಕೊಡಿಸ್ತಿದ್ದೆ. ಹೆಣ್ಣು ಕಷ್ಟದಲ್ಲಿರುವಾಗ ನೀವೆಲ್ಲ ನಗ್ತಿದ್ದೀರಲ್ಲ, ಆ ದೇವರು ನಿಮ್ಮನ್ನ ಮೆಚ್ಕೊತಾನ? ಅಳ್ಬೇಡ ಕಂದ, ಅಳ್ಬೇಡ, ನೀವು ಇಲ್ಲೇ ಇರಿ, ಬರ್ತೀನಿ.
ನಿಮ್ ಎಜುಕೇಶನ್ ಏನು, ನಿಮ್ ಫ್ಯಾಮಿಲಿ ಏನು, ನಿಮ್ ಕಲ್ಚರ್ ಏನು, ಇಷ್ಟು ಕೇಳಕ್ ಬಿಹೇವ್ ಮಾಡ್ತಿದ್ಯಲ್ಲ. ನಿಮ್ ಪ್ರೀತಿಗೋಸ್ಕರ ಇನ್ನೂ ಕೇಳಕ್ ಬೇಕಾದ್ರೂ ಬಿಹೇವ್ ಮಾಡ್ತೀನಿ. ಯಾಕೆ ನಿಲ್ಲಿಸ್ಬಿಟ್ಟಿ? ಹೊಡಿಲಿ ಅನಂತ್, ಹೆಂಡತಿ ಹೊಡೆಯೋ ಹಕ್ಕು ಗಂಡನ ತಾನೇ ಇರೋದು. ಇನ್ನೊಂದು ಫೋನ್ ತರ್ಲೇನಪ್ಪ? ಬೇಡಮ್ಮ. ಅಮ್ಮ, ಏನಪ್ಪ? ಏನಮ್ಮ ಇದು, ತಟ್ಟೆಲಿ ಇದ್ದಿದ್ದು ಪುರಿನೆ ಅಲ್ಲ? ತಟ್ಟೆನ ತಿನ್ನುತ್ತೆ, ಟೀ ಕುಡಿ. ಅಯ್ಯೋ, ಏಟಾಗೋದು? ವಾಚ್ ಬೇರೆ ಬಾತ್ರೂಮ್ ಇಟ್ಬಿಡಿದ್ರಲ್ಲ. ಅಮ್ಮ, ಏನಪ್ಪ? ಏನಮ್ಮ ಲೋಟದಲ್ಲಿ ತೀನೇ ಇಲ್ಲ? ಲೋಟನ ಕುಡಿಯುತ್ತೆ. ಮತ್ತೇನಾಯ್ತು? ಅದು ಸೇರ್ಬೇಕಾದ ಜಾಗದಲ್ಲೇ ಸೇರಿ. ಅದು ಯಾವ್ದಮ್ಮ? ನಿಮ್ಮ ಮನಸ್ಸನ್ನೇ ಕೇಳು, ಹೇಳುತ್ತೆ. ಯಾಕೋ ಬರ್ತಾ ಬರ್ತಾ ಅಮ್ಮ ಮಾತಾಡೋ ರೀತಿನೇ ಬದಲಾಗಿದೆ. ಅಮ್ಮ, ನನ್ನ ಚರ್ಟನ್ ಗುಂಡಿನೇ ಇಲ್ವಲ್ಲಮ್ಮ. ನಾನು ಹಾಕೊಡ್ತೀನಿ. ನೀನಾ? ನೀನ್ಯಾರ ಈ ಮನೇಲಿ ನನ್ನ ಗುಂಡಿ ಹಾಕೋದಕ್ಕೆ? ನನ್ನ ಮನೆ ಕೆಲಸ ನಾನ್ ಮಾಡಕ್ಕೆ ನನ್ಗ್ಯಾರು ಹೇಳ್ಬೇಕು? ಏನ ಇದು, ನಿನ್ ಮನೇನಾ? ನನ್ ಗಂಡಿನ ಮನೆ ನನ್ ಮನೆ ತಾನೇ ರೀ. ಏಯ್, ಯಾವ ನಿನ್ ಗಂಡ? ನೀವೇ. ಅಮ್ಮ ಕೇಳಬಮ್ಮ ಇವಳ ಮಾತನ್ನ. ಅವಳ ಮಾತನ್ನು ಕೇಳ್ದೆ, ತೂರು ತಿನ್ನಿದ್ದನ್ನು ನೋಡ್ದೆ, ಟೀ ಖಾಲಿ ಮಾಡಿದ್ದನ್ನು ನೋಡ್ದೆ. ಇಷ್ಟೆಲ್ಲ ನೋಡ್ಕೊಂಡು ಸುಮ್ನೆ ಇದ್ದೇನೆ? ತಪ್ಪು ತಪ್ಪು, ಸುಮ್ನೆ ಇದ್ರೆ ದೊಡ್ಡ ತಪ್ಪಾಗುತ್ತೆ. ಬೇಗ ಅವಳು ಕುತ್ತಿಗೆ ಒಂದು ತಾಲಿ ಕಟ್ಬಿಡು. ಏನ ನಾನಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕ? ಅವಳೇನಾಗಿದ್ದಾಳೆ? ಅಮ್ಮ, ಆಕಾಶದಲ್ಲಿರೋ ನಕ್ಷತ್ರ ಆಕರ್ಷಕವಾಗಿರುತ್ತೆ ಅಂತ ಕೈ ಚಾಚೋನು ಮೂರ್ಖ. ನೀವು ಕೈ ಚಾಚಬೇಡಿ, ಆ ನಕ್ಷತ್ರನೂ ಮನೆ ಬಾಗಿಲು ಬಂದಿದೆ. ದಯವಿಟ್ಟು ದೂರ ತಳ್ಬೇಡಿ. ಶಕ್ತಿ ಮೀರಿದ ಆಸೆ, ಯೋಗ್ಯತೆಗೆ ಮೀರಿದ ಬಯಕೆ, ಅಂತಸ್ತಕ್ಕೆ ಮೀರಿದ ಸಂಬಂಧ, ನಡೆದೇ ಇರೋ ಮಾತು, ಇದರಿಂದ ಎಲ್ಲ ಏನು ಪ್ರಯೋಜನ ಇಲ್ಲ. ಇದೇ ನಾನು ನನಗೆ ತೋರಿಸೋ ಪ್ರೀತಿ? ಯಾವ ಮುಟ್ಟ ಹೇಳಿದ ನಿಮ್ಮನ್ನು ನಾನು ಪ್ರೀತಿಸ್ತಿದ್ದೀನಿ ಅಂತ? ಆರದ ಮೇಲೆ ಮುಲಾಮ ಹಚ್ತೀನಿ, ಟೀ ಕುಡ್ಕೊಂಡ್ಬಾರ್ಣ ಬಾ. ಎಂಥ ಅನಾಹುತ ಮಾಡ್ಕೊಂಡೆಮ್ಮ, ನನ್ನ ಪ್ರೀತಿ ನಾನು ಇನ್ನು ಹೇಗೆ ತೋರಿಸ್ತೀನಿ ಅವ್ರಿಗೆ? ನಾನೇನು ಹೇಳ್ತೀನಿ, ನಿಮ್ ಮಾತು ಅವ್ರು ಕೇಳ್ತಾರೆ. ಹೇಳೋ ರೀತಿಯಲ್ಲಿ ಹೇಳಿದ್ರೆ ಎಲ್ಲರೂ ಕೇಳ್ತಾರೆ. ಏನಮ್ಮ ನಮ್ಮನ್ನೆಲ್ಲ ಅರ್ಜೆಂಟ್ ಬರ ಹೇಳಿದ್ರಲ್ಲ, ವಿಷಯ ಏನು ಅಂತ ಹೇಳಿ. ರಾಜಾರಾಯರ ಮಗಳ ಪ್ರೀತಿ ನಮ್ಮ ಆನಂದನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಿದ್ದಾಳೆ. ಅಮ್ಮನವ್ರಿಗೆ ನೀವ್ ತಲುಪಿಟ್ಟಿದ್ಯೋ? ಈಗ ನಾವು ಸುಮ್ಮನಿರ್ಬಾರ್ದು, ತಕ್ಷಣ ಈ ಪ್ರೀತಿ ಪ್ರೀತಿನ ಸ್ಟಾಪ್ ಮಾಡ್ಬೇಕು. ಸ್ಟಾಪ್ ಮಾಡಿದ್ರೆ ಮಗುಚೋಕನ್ನ ಕಾಯಿಸ್ಬಿಟ್ಟು ಬರ ಎಳೆದು ಬಿಡ್ತೀನಿ. ಇನ್ನೇನ್ ಮಾಡ್ಬೇಕು? ಆನಂದ ಆ ಹುಡುಗಿನ ಲವ್ ಮಾಡಲ್ಲ ಅಂತಿದ್ದಾನೆ. ನೀವುಗಳು ಅವನಿಗೆ ಬುದ್ಧಿ ಹೇಳ್ಬೇಕು. ಲವ್ ಮಗನೇ, ಇದು ರಿವರ್ಸ್ ಕೇಸ್. ಎಲ್ರಿಗೂ ಇದೇ ತರ ಅಪ್ಪ ಅಮ್ಮ ಇದ್ದಿದ್ರೆ ಪ್ರಪಂಚದಲ್ಲಿ ಪ್ರಾಣಿ ಕಥೆಗಳೇ ಇರ್ತಾ ಇರಲಿಲ್ಲ.
ಏನಮ್ಮ ನೀನಿಲ್ಲಿ? ಯಾಕ್ರ ಅಮ್ಮ ಮಾತಾಡ್ತಿಲ್ಲ? ಬುದ್ಧಿ ಇದೆಯಾ ನಿನಗೆ? ಹೃದಯ ಇದೆಯಾ ನಿನಗೆ? ಮನಸ್ಸಿಲ್ವ ನಿನಗೆ? ಕಣ್ಣಿದೆಯಾ ನಿನಗೆ? ನೀನ್ ಹೇಳ್ಬೇಕು ಅನ್ಕೊಂಡ್ಯಾ? ರಾಯ ಬಂದಿಲ್ವಾ? ಯೌವನ ಹೋಗ್ತಾ ಇಲ್ವಾ? ಸಂಗತಿ ಬೇಕನ್ಸಲ್ವಾ? ಏನು ನೀವ್ ಹೇಳ್ತಾ ಇರೋದು? ಏ ಮಿಸ್ಟರ್, ನಾವು ಪ್ರಾಯ ಅನ್ನೋ ಯೂನಿವರ್ಸಿಟಿ ಪ್ರೊಫೆಸರ್ಸ್, ಸ್ಟೂಡೆಂಟ್ ನ ಪ್ರಶ್ನೆ ಪ್ರಶ್ನೆ ಕೇಳ್ತಾ ಇದ್ದೀವಿ. ಯಾರು ಸೋದ್ಬಿಟ್ಟು ಕೇಳೋ ಪ್ರಶ್ನೆ? ಅಮ್ಮನೇ ಚೀಫ್ ಎಕ್ಸಾಮಿನರ್, ಕ್ವಶನ್ ಪೇಪರ್ ಚೆಕ್ ಮಾಡಿದ್ದೆ ಅಮ್ಮ. ಏನಮ್ಮ ನಿಜನಾ? ಸರಿ ಕೇಳ್ರ ನಿಮ್ ಪ್ರಶ್ನೆಗಳನ್ನ. ನೀನ್ ಲವ್ ಮಾಡ್ಬೇಕು? ಯಾರನ್ನ? ಪ್ರೀತಿನ. ಯಾಕೆ? ಅವಳು ನಿನ್ನ ಪ್ರೀತಿಸ್ತಾ ಇದ್ದಾಳೆ, ಮದುವೆ ಮಾಡ್ಕೋಬೇಕು. ಯಾಕೆ? ಅಮ್ಮ ಇಷ್ಟಪಡ್ತಾ ಇದ್ದಾಳೆ ಅದಕ್ಕೆ. ನಿಜನೇನಮ್ಮ? ಹೌದಪ್ಪ, ಆ ಹುಡುಗಿನ ನಿನ್ ಮದುವೆ ಆಗದೆ ಹೋದ್ರೆ ಬದುಕಲ್ಲ ಅಂತಿದ್ದಾಳೆ. ಅಷ್ಟು ಮುದ್ದಾಗಿರೋ ಹುಡುಗಿ ಬಂದ್ರೆ ದೂರ ನಿಂತಿಯಲ್ಲ, ಯಾಕಪ್ಪ? ಅದು ಕಾರಣ ಇದೆ ಅಮ್ಮ. ನಾನು ಚಿಕ್ಕ ಹುಡುಗ ಆಗಿದ್ರೆ ಹಿಂದೂ ಮುಂದೆ ಯೋಚನೆ ಮಾಡಿದೆ, ಅವಳ ಜೊತೆ ಹೊಟ್ಟೋಗ್ತಿದ್ದೆ. ಈಗ ನನಗೆ ತಿಳುವಳಿಕೆ ಬಂದಿದೆ, ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡೋ ಶಕ್ತಿ ಬಂದಿದೆ. ಹೀಗ್ ಮಾಡಿದ್ರೆ ಏನಾಗುತ್ತೆ ಅಂತ ನನಗೆ ಗೊತ್ತಿದೆ. ಅದು ಎಲ್ರಿಗೂ ಗೊತ್ತಿದೆ. ಮುಚ್ಚ ಬಾಯ್ ಅಮ್ಮ. ಆ ಹುಡುಗಿ ಅಂತಸ್ತೇನು, ನಮ್ಮ ಅಂತಸ್ತೇನು, ನಾವೇ ಮದುವೆ ಒಪ್ಕೊಂಡ್ರು ಅವ್ರ ಮನೆಯವ್ರು ಒಪ್ಕೋತಾರ? ಸುಮ್ಮನೆ ಇರ್ತಾರ? ಆ ಹುಡುಗಿಗೆ ಅವ್ರು ಕೊಡಬಾರ ಹಿಂಸೆ ಕೊಡ್ತಾರಷ್ಟೇ. ಪ್ರೀತಿ ಅನ್ನೋ ಹೆಸರಿನಲ್ಲಿ ಎಷ್ಟು ಕಹಿ ಘಟನೆ ನಡೆಯುತ್ತೋ ಯಾರಿಗೂ ಗೊತ್ತು. ಅದಕ್ಕೋಸ್ಕರ ಆ ಹುಡುಗಿ ಕಣ್ಣಲ್ಲಿ ನೀರು ಬರೆಸ್ತೀಯ? ನಿನ್ಗೋಸ್ಕರ ಅವಳು ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದಾಳೆ. ನೀನ್ ಕೈ ಬಿಟ್ರೆ ಖಂಡಿತ ಏನಾದ್ರೂ ಅವಳೊಂದು ಅನಾಹುತ ಮಾಡ್ಕೊಂಡು. ನೀನ್ ಅವಳ ವಿಷಯ ಬಿಡಮ್ಮ, ನಿನ್ ವಿಷಯ ಹೇಳಮ್ಮ. ಏನೇ ಆಗ್ಲಿ ಅವಳೇ ನನ್ ಸೊಸೆ ಆಗ್ಬೇಕು. ಆಯ್ತು ಅನ್ಕೊಮ್ಮ, ಯಾರೇ ಅಡ್ಡ ಬರ್ಲಿ ಪ್ರೀತಿನೇ ನನ್ ಸೊಸೆ. ಹಾಗಂತ ಎರಡು ಸಂಸಾರದ ಮಧ್ಯೆ ದ್ವೇಷದ ಬೆಂಕಿ ಹೊತ್ತಿಸಿ ಅವಳನ್ನ ನಾನು ಕರ್ಕೊಂಡ್ ಬರೋದಿಲ್ಲ. ಏನೇ ಕಷ್ಟ ಬಂದ್ರು ನಿವಾರಿಸ್ತೀನಿ. ಅವ್ರ ಮನೆಯವರ ಆಶೀರ್ವಾದ ತಗೊಂಡು ಅವರೇ ಶಾಸ್ತ್ರೋಕ್ತವಾಗಿ ಕನ್ಯಾದಾನ ಮಾಡ್ಕೊಡೋ ಹಾಗೆ ಮಾಡಿ ನಿನ್ ಸೊಸೆ ನಾನು ಕರ್ಕೊಂಡ್ ಬರ್ತೀನಮ್ಮ. ನಿಮ್ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡು ಎಷ್ಟು ನಾಟ್ಕಾಡಿ ನನ್ನ ಗೋಳಾಡ್ಸಿದ್ರಿ. ಇರ್ಲಿ ಇರ್ಲಿ, ಈಗ ನನ್ ಹಿಂದೆ ಬರ್ತಿರಲ್ಲ, ಆಗ ನಾನು ನಿಮ್ಮನ್ನ ಹೀಗೆ ಸತಾಯಿಸದೆ ಹೋದ್ರೆ ನನ್ನ ಹೆಸರು ಪ್ರೀತಿನೇ ಅಲ್ಲ. ಡ್ಯಾಡಿ, ನಂಗೆ ಯಾಕೋ ಮಮ್ಮಿ ಜ್ಞಾಪಕ ತುಂಬಾ ಬರ್ತಿದೆ. ಬರ್ಬೇಕಾದ್ದೆ ಎಷ್ಟೇ ಆಗ್ಲಿ ಹೆತ್ತ ತಾಯಿ ಅಲ್ವಾ. ನಾನ್ ಫಾರಿನ್ಗ್ ಹೋಗೋಕ್ ಮುಂಚೆ ಮಮ್ಮಿ ಸಮಾಧಿ ನೋಡಿದ್ದು, ಈಗ ನೋಡಿದ್ರೆ ತುಂಬಾ ಸಮಾಧಾನ ಆಗುತ್ತೆ. ಧಾರಾಳವಾಗಿ ಹೋಗ್ಬಿಟ್ ಮಾಮ. ಥ್ಯಾಂಕ್ ಯು. ನಾಳೆ ಬೆಳಿಗ್ಗೆ 8 ಗಂಟೆಗೆ ನಾನು ಊಟಕ್ಕೆ ಹೋಗ್ತೀನಿ. ಜೊತೆಯಲ್ಲಿ ನಿನ್ ಚಿಕ್ಕಮ್ಮನ ಕರ್ಕೊಂಡಾಗಮ್ಮ. ಅವ್ರು ಈಗ ಬೇಡ, ಇನ್ನೊಂದ್ ವಾರ ಆದ್ಮೇಲೆ ಬರ್ಲಿ. ಯಾವ ಕಾರ್ ಅಲ್ಲಮ್ಮ? ಅದೇ ನಿಮ್ ಕಾರ್ ಅಲ್ಲೇ ಡ್ಯಾಡಿ, ನಂಬರ್ MAS 6606. ಅಯ್ಯೋ ಕಿವಿ ಕೇಳಿಸ್ತಾ ಇದೆಯಮ್ಮ. ಯಾರು ಹೇಳ್ತಾ ಇದೀಯಾ? ನಿಂಗೆ ಡ್ಯಾಡಿ. ಕಾರ್ ಗಡ್ಡ ಬಂದ್ರಿ. ಐ ಲವ್ ಯು ಪ್ರೀತಿ. ಐ ಡೋಂಟ್ ಲವ್ ಯು. ಮನೆಗೆ ಬಂದಿದ್ದು ಜಸ್ಟ್ ಟು ಸ್ಪೆಂಡ್ ಟೈಮ್. ಬಂದಿದ್ದು ಜಸ್ಟ್ ಟು ಕ್ರಿಯೇಟ್ ಕ್ಯೂರಿಯಾಸಿಟಿ. ನನ್ನ ಗ್ಲಾಸ್ ಅಲ್ಲಿ ಟೀ ಕುಡಿದು ಜಸ್ಟ್ ಫಾರ್ ಫನ್. ಪ್ರೀತಿ ನೀನು ನನ್ನ ಲವ್ ಮಾಡ್ತೀನಿ ಅಂತ ಹೇಳಿದೆ ಜಸ್ಟ್ ಟು ಫೂಲ್ ಯು. ಪ್ರೀತಿ ಹಾಗಾದ್ರೆ ಇಷ್ಟು ದಿನ ಆಡಿದ್ದಲ್ಲ ಹುಡುಗಾಟ. ನನ್ನ ಅಂತಸ್ತೇನು ನಿಮ್ಮ ಅಂತಸ್ತೇನು? ಈ ಮದುವೆಗೆ ನಾನು ಒಪ್ಕೊಂಡ್ರು ನಮ್ಮ ಮನೆಯವ್ರು ಒಪ್ಕೋತಾರ? ಸುಳ್ಳಿರ್ತಾರ? ನನ್ನ ಮಾತನ್ನ ನನಗೆ ತಿರುಗಿಸ್ತೀಯಾ?
ಕೃಷ್ಣಪ್ಪ. ಏನ್ ಮೇಡಮ್? ಇಲ್ಲೊಬ್ರು ಬುಕ್ಕಿ ಹಿಡ್ಕೊಂಡು ನಿಂತಿದ್ರಲ್ಲ, ಅವರು? ಅವರ ಮೇಡಮ್, ಊರ್ ತುಂಬಾ ಕಾಲ್ರ 24 ಗಂಟೆ ಚಳಿ ನಿಂತಿದ್ರೆ ಯಾರು ಉಳಿತಾರ? ಅವರು ತಲೆ ಸುತ್ತ ಬಿದ್ದ ಬಿಟ್ಟಿದ್ರು, ನಾನೇ ಕರ್ಕೊಂಡು ಗೆಸ್ಟ್ ಹೌಸ್ ಬಿಟ್ಟು ಬಂದೆ. ಊರಲ್ಲೆಲ್ಲ ಕಾಲ್ರ ಇದೆ, ನಿಮ್ ಗೊತ್ತಿಲ್ವಾ? ನಿಮ್ ಪುಣ್ಯ, ಯಾವ್ದೋ ಹುಡುಗಿ ಬಂದ್ ನ್ಯೂಸ್ ಕೊಟ್ಲು, ನಾನ್ ಬಂದೆ. ಮನೆ ಕಾಣಿಸ್ತಾ ಇದೆಯಲ್ಲ, ಆ ಮನೆಯಲ್ಲಿ ಒಂದು ಹುಡುಗಿ ಇದೆ, ಆ ಹುಡುಗಿಗೆ ಇದ್ ಕೊಟ್ಬಿಡ್ತೀಯ? ಓಹೋ, ಏನೇ ಇಷ್ಟೊಂದು ಚೆನ್ನಾಗಿ ಐರನ್ ಮಾಡ್ತಿದ್ಯಾ? ಯಾರ್ದ ಬ್ಲೌಸ್ ಇಷ್ಟೊಂದು ಚೆನ್ನಾಗಿದೆ? ಇದ ಎದ್ರ ಮನೆಯವ್ರದು. ಇದು ಈ ಬ್ಲೌಸ್ ಐರನ್ ಮಾಡಕ್ ಎಷ್ಟಾಗತ್ತ್ಯಾ? 1 ರೂಪಾಯಿ. ಏನಯ್ಯ, ಈಗಿನ ಕಾಲದಲ್ಲಿ 1 ರೂಪಾಯಿಗೆ ಒಂದು ಕಪ್ ಕಾಫಿ ಬರೋದಿಲ್ಲ ನೋಡು. 5 ರೂಪಾಯಿ ತಗೋ ಇನ್ ಮೇಲೆ. ಯಾರು ಕೊಡ್ತಾರೆ ಬುದ್ಧಿ? ನೋಡು, ನನಗೆ ಮದುವೆ ಆದ್ಮೇಲೆ ನನ್ನ ಹೆಂಡತಿ ಬ್ಲೌಸ್ ಐರನ್ ಮಾಡಿದ್ರೆ 5 ರೂಪಾಯಿ ಕೊಡ್ತೀನಿ ನಿನ್ಗೆ. ನಿಮ್ ಮಾತು ನಂಬ್ಕೊಂಡ್ಬಿಟ್ರೆ ನನ್ ಕತೆ ಅಷ್ಟೇ, ಕೊಡಿಲಿ. ಬಟ್ಟೆ ಹೌದು, ಈ ಬ್ಲೌಸ್ ನಂದಲ್ವಲ್ಲ. ಓ, ಇದ ಪೊಲೀಸ್ ಇನ್ಸ್ಪೆಕ್ಟರ್ ಮನೆಯವ್ರದು. ಏನೋ, ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡತಿಗೆ ಲವ್ ಲೆಟರ್ ಬರೀತೀಯ? ನಿನ್ ಮಗಳಿದ್ದಾಗಿದ್ದಾಳೆ, ನಾಚಿಕೆ ಆಗಲ್ಲ? ಇನ್ನೊಂದ್ ಸಾರಿ ಏನಾದ್ರೂ ಈಗ ಮಾಡಿದ್ರೆ ಲಾಕಪ್ ಹಾಕಿ ಏನಪ್ಪ ಎತ್ ಬಿಡ್ತೀನಿ. ಹುಷಾರ್ ಬರ್ತೀವಿ. ಪ್ರೀತಿ. ಹಾಯ್. ಹಾಯ್ ಚಿಕ್ಕಮ್ಮ. ನಿನ್ನ ನೋಡಿದ್ರೆ ತುಂಬಾ ಆತಂಕವಾಗಿತ್ತು, ಹುಷಾರಾಗಿದ್ಯಮ್ಮ? ಬನ್ನಿ. ಆನಂದ್ ಅಂತ ಹೆಸರಿದೆ. ಇದು ಹೆಸರಲ್ಲ ಚಿಕ್ಕಮ್ಮ, ನಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಆನಂದ ಸಿಗ್ಲಿ ಅಂತ ಹೂ ಬಿಟ್ಟಿದ್ದಾರೆ. ಯಾರು ಪ್ರೀತಿ? ಪ್ರೀತಿ, ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಪ್ರೀತಿ. ಸತ್ಯ ಮಗಳು, ನಾನು ನಿನ್ನ ಪ್ರೀತಿಸಲ್ಲ. ನಾನಂಬಲ್ಲ. ಮಿಂಚಿತರ ನಿನ್ ಕಣ್ಣು ಹೇಳ್ತಾ ಇದೆ ನೀನನ್ನ ಪ್ರೀತಿಸ್ತಾ ಇದೀಯ ಅಂತ. ಹೊಳಿತಾರ ನಿನ್ ತುಟಿಗಳು ಹೇಳ್ತಾ ಇದೆ ಆನಂದ್ ನಿನ್ ಸ್ನೇಹ ನನಗೆ ಬೇಕು ಅಂತ. ನಡೆಯುವಾಗ ಬಳಕ್ತಾರ ನಿನ್ ಸೊಂಟ ಹೇಳ್ತಾ ಇದೆ ನಲ್ಲ ನಿನ್ನ ಅಪ್ಪು ಅಂತ. ಈ ಕಥೆ ಎಲ್ಲ ಬೇರೆ ಹತ್ರ ಇಟ್ಕೋ ಪ್ರೀತಿ.
ಈ ಸ್ಥಳ ಪ್ರೇಮಿಗಳ ಸ್ವರ್ಗ ಅಂತಾರೆ. ಇಲ್ಲಿ ವಿರಹ ತುಂಬಿರ. ನಾನ್ ನಿನ್ನ ಪ್ರೀತ್ಸಲ ಪ್ರೀತ್ಸಲ ಪ್ರೀತ್ಸಲ. ಪ್ರೀತಿ ಹುಡುಗಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಿಂದೇನಯ್ಯ ಬಲವಂತ? ಹೆಣ್ಮಕ್ಳು ಬೇಡ ಅಂದ್ರೆ ಬೇಕು ಅಂತ, ಬೇಕು ಅಂದ್ರೆ ಬೇಡ ಅಂತ ಅರ್ಥ. ಇದನ್ ನಾನ್ ನಂಬಲ್ಲ. ನೀನ್ ನಂಬದ್ರೆ ಬಿಟ್ರೆ ಹೋಗಯ್ಯ. ನಾವು ಲವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೆಂಬರ್ಸ್. ಹುಡುಗ ಹುಡುಗಿ ಇಷ್ಟಪಟ್ರೆ ಜೊತೆಲಿ ಓಡಾಡ್ಬೋದು. ಇಷ್ಟಪಡದಿರೋ ಹುಡುಗಿನ ಫಾಲೋ ಮಾಡಿದ್ರೆ ಒಂದ್ ಒಳಗೆ ಹಾಕ್ಬೇಕಾಗತ್ತೆ. ನಾನು ಲವ್ ಡೆವಲಪ್ಮೆಂಟ್ ಮಾಡಕ್ಕೆ ಒದ್ದಾಡ್ತಾ ಇದ್ದೆ. ಅಷ್ಟರಲ್ಲಿ ನಿಮ್ಮಂತವ್ರ ಅಡ್ಡ ಬಂದ್ರೆ ಕತ್ನಲ್ಲಿ ಲೈಸೆನ್ಸ್ ಇಲ್ಲ ಅಂತ ಒಂದು ಕಾರ್ಪೊರೇಷನ್ ವ್ಯಾನ್ ಹಾಕ್ಬೇಕಾಗತ್ತೆ. ಏನಂದ್ರೆ ಹುಡುಗಿಗೋಸ್ಕರ ನನ್ನ ಕೈಲಿ ನೀವು ಅದೇ ತಿಂದ್ರಿ, ಈಗ ಅದೇ ಹುಡುಗಿಗೋಸ್ಕರ ನಾನ್ ನಿಮ್ ಕೈಲಿ ಅದೇ ತಿಂತೇನೆ. ಬನ್ನಿ ಹೊಡೆರಿ. ನೀವ್ ಯಾವತ್ತೊಂದು ಬೀದಿ ನಾಯಿಗೆ ಅಷ್ಟೊಂದು ಕನಕರ ಪ್ರೀತಿ ತೋರಿಸಿದ್ರು ಅವತ್ತೇ ಅಂದ್ಕೊಂಡೆ ತನ್ನವರನ್ನ ಇನ್ನೂ ಹೆಚ್ಚಿಗೆ ಪ್ರೀತಿಸಬಹುದು ಅಂತ. ಆವತ್ತೇ ನನ್ನ ಮನಸ್ಸು ಕರ್ಕೋಯ್ತು. ನಿಮ್ಮ ಪ್ರೇಮಕ್ಕೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ. ಹಾಗಾದ್ರೆ ನಾಟಕ ಯಾಕೆ? ವಿನೋದಕ್ಕೆ. ನೀನು ನನ್ನ ಸತಾಯಿಸಿದಾಗೆ ನಾನು ನಿಮ್ಮನ್ನು ಸತಾಯಿಸ್ಬೇಕು ಅಂತ ಏನ್ ಮಾಡಿದೆ? ಆದ್ರೆ ಆ ತಮಾಷೆಯಿಂದ ನಿಮ್ಗೆ ಎಷ್ಟೊಂದು ನೋವಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಪ್ರೀತಿ ಮತ್ತೆ ಕಳ್ತಾ ಇದೀಯಾ? ನಿಮ್ ಜೀವನದಲ್ಲಿ ಇವತ್ತು ನಾನು ಅನುಭವದ ಆನಂದ ಕಂಡಿತ್ತು. ಅಪ್ಪ ಅಮ್ಮ ಪ್ರೀತಿ ಅಂತ ಹೆಸರಿಟ್ಟರೆ ಹೊರತು ನಿಮ್ ಜೀವನದಲ್ಲಿ ಆ ಪ್ರೀತಿ ಅನುಭವನೇ ಸಿಗ್ಲಿಲ್ಲ. ಆಗ ನಾವು ಊಟಲ್ಲಿದ್ವಿ, ಯಾವುದೋ ಕಾಯಿಲೆ ಬಂದು ನಮ್ಮ ತಾಯಿ ಕಾಲುಗಳನ್ನ ಬಲಿ ತಗೊಂಡ್ತು. ನಮ್ಮ ತಂದೆಗೆ ನಮ್ಮನ್ನ ಮೇಲಿದ್ದ ಆಕರ್ಷಣೆ ಸಂಪೂರ್ಣವಾಗಿ ನಾಶ ಆಗಿ ಚಿಟ್ಟೆ ಬಾಡಿ ಹೋದ ಹೂವನ್ ಬಿಟ್ಟು ಬೇರೆ ಹೂವನ್ ಹುಡ್ಕೋ ಹಾಗೆ ಅವರು ಬೇರೆ ಹೆಣ್ಣಿನ ಕಡೆ ವಾಲಿದ್ರು. ಅದರಿಂದ ನಮ್ಮಮ್ಮ ಎಲ್ಲ ಹೆಚ್ಚಿಗೆ ಕೊಡೋಕ್ ಶುರು ಮಾಡಿದ್ರು. ಪ್ರೀತಿ ನಿಮ್ ಡ್ಯಾಡಿ ಇಲ್ಲಮ್ಮ, ಹೊರಗಡೆ ಇದ್ದಾರೆ ಮಮ್ಮಿ. ಅವ್ರ ಮುಖ ನೋಡಿ ಹತ್ತು ದಿವಸ ಆಯ್ತು. ಡ್ಯಾಡಿ ಡ್ಯಾಡಿ ಅಮ್ಮ ನಿನ್ ಕರಿತಾ ಇದ್ದಾಳೆ. ನಾಳೆ ನೋಡ್ತೀನಿ. ನಿನ್ನ ಹತ್ತಿನ ಆಯ್ತಂತ. ಎಸ್ಟೇಟ್ ಕೆಲಸ ಜಾಸ್ತಿ ಇದ್ದಿದ್ರಿಂದ ಬರೋಕಾಗ್ಲಿಲ್ಲ. ನಾಳೆ ಖಂಡಿತ ಬಂದು ನೋಡ್ತೀನಿ ಅಂತ ಹೇಳು. ನೀನ್ ಬೇಕಾದ ಚಾಕ್ಲೇಟ್ ತಗೋ. ಇಂಥ ಸಮಯದಲ್ಲಿ ನಿಮ್ ತಂದೆಗೆ ನಿಮ್ ಚಿಕ್ಕಮ್ಮ ಸಿಕ್ಕದ್ಲು. ಸುಲಭವಾಗಿ ಬಲೆ ಬೀಸಿ ಅವ್ರ ಪ್ರೀತಿ ಸಂಪಾದಿಸಿದ್ಲು. ಪ್ರತಿ ವೆಡ್ಡಿಂಗ್ ಆನಿವರ್ಸರಿಗೆ ನಿಮ್ ತಂದೆ ನಿಮ್ ತಾಯಿಗೊಂದು ನೆಕ್ಲೆಸ್ ಪ್ರೆಸೆಂಟ್ ಮಾಡ್ತಿದ್ರು. ಅದೇ ವರ್ಷ ಹಾಕೊಂಡೆ. ಇವತ್ತು ನಿಮ್ ವೆಡ್ಡಿಂಗ್ ಆನಿವರ್ಸರಿ ಅಲ್ವಾ, ಅದಕ್ಕೆ ನಿಮ್ಗೆ ಇದೊಂದೇ ಕಡಿಮೆ ಇರೋದು. ನೀವು ಎಷ್ಟು ಪ್ರೀತಿಯಿಂದ ತಂದಿರುವಾಗ ನಿಮಗೆ ಅನ್ಕೊಂಡ್ಬಿಟ್ಟಿಯಾ? ಇದನ್ನು ತಂದಿದ್ದು ನಿಮ್ಗಲ್ವಾ? ಕೂತ್ರ ಹೇಳೋಕ್ಕಾಗಲ್ಲ, ವಜ್ರದ ಹೊರ ಬೇರೆ ಕೇಳಿ ನಿಮ್ಗೆ. ಮಾಂಗಲ್ಯ ಕೊಡಿ ಅಂದ್ರೆ ನಿಮ್ದಮ್ಮ ಅಂತೀನಿ. ಮಾಂಗಲ್ಯ ಕೊಡಿ. Thank you.
ಇವತ್ತಿಂದ ನನಗೆ ತಾಯಿ ಮಮತೆ ತಂದೆ ಪ್ರೀತಿ ಎರಡೂ ಕಳೆದೋಯ್ತು. ನಾನು ಒಂದು ಯಂತ್ರದ ಹಾಗೆ ಬೆಳೆದು ದೊಡ್ಡೋಳಾದೆ. ನಿಮ್ಮ ತಾಯಿನ ನಿಮ್ಮನ್ನು ನೋಡಿದ ಮೇಲೆ ನಿಮ್ಮ ನಿಜವಾದ ಪ್ರೀತಿ ಏನಂತ ಗೊತ್ತಾಗಿತ್ತು.
ನಿನ್ ದರಿದ್ರ ಬುದ್ಧಿಯಿಂದ ನನ್ನ ಆಸೆಗಳೆಲ್ಲ ಗಾಳಿಗೊಬ್ಬರ ಆಯ್ತಲ್ಲ. ನಾನೇನ್ ಮಾಡ್ದೆ ಅಕ್ಕ? ಪ್ರಶ್ನೆ ಕೇಳ್ತೀಯೇನೋ ಪಾಪಿ, ಕನಕಲಕ್ಷ್ಮಿ ಆಗಿರೋ ಹುಡುಗಿ ಪ್ರೀತಿ ಸಂಪಾದಿಸ್ದೆ, ಚಿಲ್ಲರೆ ಚಟಕ್ಕೋಸ್ಕರ ಕೆಲಸದ ಹುಡುಗಿನ ಸಹವಾಸ ಮಾಡಿ ಅವಳ ಕೈಯಲ್ಲಿ ಉಗಿಸ್ಕೊಂಡೆ, ಅಷ್ಟು ಸಾಲದ ನಿನ್ ಜನ್ಮಕ್ಕೆ. ಈಗ ನೋಡು, ಯಾವನೋ ಭಿಕಾರಿ ಅವಳನ್ನ ಒಲಿಸ್ಕೊಂಡು ಇಡೀ ಆಸ್ತಿಗೆ ಯಜಮಾನ ಆಗ್ತಿದ್ದಾನೆ. ಅದಕ್ಕೆ ನಾನು ಅವಕಾಶ ಕೊಡ್ತೀನಾ? ಇಂಪಾಸಿಬಲ್. ನಾನು ಇವತ್ತೇ ಊರಿಗೆ ಹೋಗಿ ಬಾವನ್ ಹೇಳ್ತೀನಿ. ಮುಚ್ಚ ಬಾಯಿ. ಮೊದಲೇ ನಿಮಿಷಕ್ಕೊಂಥರ ಆಡ್ತಿದ್ದಾರೆ ಅವರು. ಅವಳು ಮಾಡ್ತಾ ಇರೋದೇ ಸರಿ ಅಂತ ನಿನ್ನೇ ದೂರ ಮಾಡಿದ್ರೆ ಎಲ್ಲಿಗೋಗ್ತೀಯೋ? ಅದಕ್ಕೆ ನನ್ನ ಏನ್ ಮಾಡುವಂತ ಅಕ್ಕ? ಮೊದಲು ಉಪಾಯವಾಗಿ ಅವರಿಬ್ಬರನ್ನ ಬೇರೆ ಮಾಡಿ ಅವಳಿಗೆ ತಾಳಿ ಕಟ್ಟು. ಮಿಕ್ಕಿದ್ದನ್ನ ನಾನ್ ನೋಡ್ಕೊಳ್ತೀನಿ. ನೀವಿಬ್ರು ಒಬ್ರನ್ನೊಬ್ರು ಪ್ರೀತಿಸೋದು ಕೇಳಿ ನಿಮ್ ತುಂಬಾ ಸಂತೋಷವಾಯ್ತು. ಆದಷ್ಟು ಬೇಗ ನಿಮ್ ಸೊಸೆನ ಮನೆ ತುಂಬಿಸ್ಕೋಬೇಕು. ಪೋಸ್ಟ್? ನಾನೇ ಪೋಸ್ಟ್. ನೀನು ನಮ್ಗೆಲ್ಲಿಂದ ಬರುತ್ತೆ ಪೋಸ್ಟ್? ಪೋಸ್ಟ್ ಅಲ್ಲಮ್ಮ, ಗೋಸ್ಟ್. ಏರಿಷ್ಟು ದೂರ ಬಂದಿದ್ದೀರಲ್ಲ ಕಾರ್ಯವಾಸಿ, ಎಲ್ಲಿಗಾದ್ರೂ ಬರ್ಲೇಬೇಕಲ್ಲ. ಆ ಜ್ಞಾನ ಈಗಲಾದ್ರೂ ಬಂತಲ್ಲ, ವಿಷಯ ಏನಂತ ಹೇಳಿ. ದೊಡ್ಡವ್ರು ಬಂದಿದ್ದಾರೆ, ಆಚೆ ನಿಲ್ಸೆ ಮಾತಾಡ್ತಿದ್ದೀಯಲ್ಲ, ಒಳಗೆ ಬನ್ನಿ. ಕೂತ್ಕೊಳ್ಳಕ್ ಬರ್ಲಿಲ್ಲ. ಅಲ್ಲಮ್ಮ, ಪೋಸ್ಟ್ ತಂದಿರೋರ್ನ ಕೂತ್ಕೊಳ್ಳಿ ಊಟ ಮಾಡು ಅಂತ ಹೇಳ್ತಿದ್ಯಲ್ಲ. ಏನ್ ಲೆಟರ್ ತಂದಿದ್ರ? ಲೆಟರ್ ಅಲ್ಲ, ಮನಿ ಆರ್ಡರ್. ನೀನ್ ನಿನ್ ಜೀವನದಲ್ಲಿ ಹಬ್ಬ ಬಂದ್ರೆ 1,000 ರೂಪಾಯಿ ಎಂಬೋ ನೋಡಿರ್ಬೋದು. ಇದ್ರಲ್ಲಿ 5 ಲಕ್ಷ ಇದೆ, ಅಷ್ಟು ನಿನಗೆ. ಸೈನ್ ಕೂಡ ಮಾಡಬೇಡ. ಓಹೋ, ದಾನಶೂರ ಕರ್ಣಿ, ಒಲೆಗೆ ಹಾಕೋ ಬೆರಣಿ. ಈ ಹಣ ಯಾಕೆ ಕೊಡ್ತಿದ್ಯಾ? ನಿನ್ನ ತಾಯಿ ಇರೋ ಕೆಲಸ ಬಿಡೋಕೆ, ನೀನ್ ಅವ್ರನ್ನ ಕರ್ಕೊಂಡು ಈ ಊರು ಬಿಟ್ಟು ಹೋಗೋಕೆ. ಮುಠಾಳ, ನಿನಗೇನೋ ಗೊತ್ತು ಹಣದ ಬೆಲೆ. ಕಷ್ಟಪಟ್ಟು 10 ನಯಾ ಪೈಸೆ ಸಂಪಾದನೆ ಮಾಡಿದ್ರೆ ತಾನೇ ಗೊತ್ತಾಗ್ತಿತ್ತು. ಕಂಡವ್ರ ಹಣ ನೋಡು, ಗಂಟು ಕಟ್ಕೊಂಡು ತಗೊಂಬಂದ್ಬಿಟ್ಟಿದ್ಯಾ? ಲೈ, 1 ನಯಾ ಪೈಸೆ ಖರ್ಚಿಲ್ದೆ ಜಾರ್ಸ್ ಒದ್ರೆ ಕಂತಿನ ಆಯ್ತರ ಕೂತ್ಕೊಂಡು ಹೊರಟೋಗ್ತೀಯ. ನರ ಕಿತ್ಕೋಬೇಡ. ದೊಡ್ಡವ್ರು ಹೀಗೆ ಅವಮಾನ ಮಾಡೋದು? ಯಾರಮ್ಮ ದೊಡ್ಡವರು? ಇವ್ರ ಉದ್ದೇಶ ನಿನಗೆ ಅರ್ಥ ಆಗ್ತಿಲ್ಲ. ನನ್ನ ಪ್ರೀತಿನ ದೂರ ಮಾಡೋಕ್ಕೋಸ್ಕರ ನಮ್ಮನ್ನ ಊರು ಬಿಟ್ಟು ಹೋಗು ಅಂತ ಹೇಳ್ತಿದ್ದಾರೆ. ಎಷ್ಟು ಕೊಬ್ಬಿರ್ಬೇಕು ಇವ್ರಿಗೆ? ನಿನ್ನ ಹೇಗ್ ಓಡಿಸ್ಬೇಕು ಅಂತ ನಮಗ್ ಗೊತ್ತು. ಏಯ್, ನೀನ್ ನಿಮ್ಮ ಅಪ್ಪನ ಮಗನೇ ಆಗಿದ್ರೆ ಆ ಕೆಲಸ ಮಾಡು. ನಿನ್ ಗ್ರಹಚಾರ ಚೆನ್ನಾಗಿಲ್ಲ, ಅದಕ್ಕೆ ನಿನ್ ಮಗ ಹೀಗಾಡ್ತಿದ್ದಾನೆ. ಕೇಳೆ ಅತ್ತಮ್ಮ, ನಿನ್ನ ಗ್ರಹಚಾರ ಯಾವತ್ ಕೆಟ್ಟೋಯ್ತೋ ಅವತ್ತಿಂದಾನೆ ನಾನು ಪ್ರೀತಿ ಲವ್ ಮಾಡಕ್ ಶುರು ಮಾಡಿದ್ದು. ನೀನು ಸಮಾಧಿಲಿರೋ ನಿಮ್ಮ ಅಪ್ಪ ನಿಮ್ ತಾತ ಎಲ್ಲ ಎದ್ದು ಬಂದು ಕೈ ತಕ ಅಂತ ಕುಣಿದ್ರು ನಮ್ಮಿಬ್ರನ್ನ ದೂರ ಮಾಡಕ್ಕಾಗಲ್ಲ. ಯಾಕೆ ಹೇಳು? ನಮ್ಮದು ನಿಜವಾದ ಪ್ರೀತಿ. ನೀನ್ ಲವ್ ನನಗಿಲ್ಲ ಅಂದ್ಮೇಲೆ ಈ ಹಕ್ಕಿ ಇಟ್ಕೊಂಡು ನಾನೇನ್ ಮಾಡ್ಲಿ? ನಾನು ಯಾವಾಗ ಹೇಳಿದ್ದೆ ನಿನ್ನ ಲವ್ ಮಾಡ್ತೀನಿ ಅಂತ? ಉಪ್ಪು ಕೇಳಿದಾಗ ಸಕ್ಕರೆ ಕೊಡ್ಲಿಲ್ವಾ? ಸಕ್ಕರೆ ಕೊಟ್ಟು ಅಕ್ಕರೆ ತೋರಿಸ್ಲಿಲ್ವಾ? ಉಪ್ಪು ಸಕ್ಕರೆ ಕೊಟ್ಟಿದ್ದು ಅಕ್ಕರೆಗಲ್ಲ, ನೀನ್ ಸಹಾಯ ಕೇಳಿದ್ಯಲ್ಲ ಅಂತ. ಪ್ರೀತಿ ಅನ್ನೋದು ತುಂಬಾ ದೊಡ್ಡದು, ಅದೊಂದು ಕಾವ್ಯ, ಎರಡು ಹೃದಯಗಳ ಸಂಬಂಧ. ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಾನು ಸುಮ್ಮನೆ ಬರ್ಲಿಲ್ಲ, ಆ ಆನಂದ್ ಮೇಲೆ ಸೇರಿ ತಿಳಿಸ್ಕೊಳಕ್ ಬಂದಿದ್ದೀನಿ. ಅವ್ನು ನಿನಗೆ ಯಾಕೆ ಶತ್ರುನೋ, ನನಗೂ ಹಾಗೆ ಶತ್ರು. ಇಂಥ ಸಮಯದಲ್ಲಿ ಶತ್ರುಗಳ ವಿಷಯ ಬೇಡ ಬಂಗಾರಿ. ಈಗೇನಿದ್ರು ಸ್ನೇಹ ಪ್ರೀತಿ ಅನುರಾಗ ಅಷ್ಟೇ. ಕೊಡ್ರಪ್ಪ
ಏನು ಪ್ರಯೋಜನ ಇಲ್ಲ ಸೇಳ್ತರು ಅಂದರೆ. ಅರ್ಜೆಂಟ್ ಅಡ್ರೆಸ್ಸು, ಮನಿ ಆರ್ಡ್ರೆಸ್ಸು, ರಿಜಿಸ್ಟರ್ ಪೋಸ್ಟು ಎಲ್ಲ ಇತ್ತು. ಇದರಿಂದ ಜನಕ್ಕೆ ತುಂಬ ತೊಂದರೆ ಆಗಿದೆ. ಈ ವಿಚಾರಣೆ ಮುಗಿಯೋವರೆಗೂ ನಿಮ್ಮನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದೀನಿ. ಈಗಾಗಿದ್ದು ಬರೀ ಸ್ಯಾಂಪಲ್. ನಿನ್ನ ಮಗ ಪ್ರೀತಿ ಮೇಲೆ ಆಸೆ ಬಿಡದೇ ಇದ್ರೆ ನೀವಿಬ್ರು ಆಸ್ಪತ್ರೆಗೆ ಸೇರ್ಬೇಕಾಗತ್ತೆ. ನನ್ ಮಗ ಹುಲಿ ಕಣು, ಕಂತ್ರಿ ನಾಯಿಗಳು ಬೊಗಳಿದ್ರೆ ಹೆದರಲ್ಲ. ಅಕ್ಕ, ಈ ಮುದುಕಿ ಕೊಬ್ಬಿನ ಇಳಿಲಿಲ್ಲ. ನನ್ ಕೊಬ್ಬಿರ್ಲೋ, ನೀನ್ ಮಾಡಿರೋ ಕೆಲಸ ನನ್ ಮಗನಿಗೆ ಗೊತ್ತಾದ್ರೆ ನಿನ್ ಬಾಯಲ್ಲಿ ಒಂದು ಹಲ್ಲು ಉಳಿಯಲ್ಲ. ಆನಂದ್ಗೋಸ್ಕರ ಪ್ರೀತಿ, ಪ್ರೀತಿಗೋಸ್ಕರನೇ ಆನಂದ್. ನೀವು ನನ್ನ ಪ್ರಾಣಕ್ಕೆ ಆಪತ್ ತರಬಹುದೇ ವಿನಃ ಅವರಿಬ್ಬರನ್ನು ದೂರ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯನೇ ಇಲ್ಲ. ಎಸ್ ಆನಂದ್. ಹಾಯ್ ಆನಂದ್. ಹಾಯ್ 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 ಪ್ರೀತಿ, ಏನ್ ಇಷ್ಟೊಂದು ಸಂತೋಷವಾಗಿದೆಯಲ್ಲ. ಸಂತೋಷನೂ ಇಲ್ಲ, ಎಂಥದೂ ಇಲ್ಲ. ನಮ್ ಚಿಕ್ಕಮ್ಮ ಕೊಡ್ತಿರೋ ತೊಂದರೆಯಲ್ಲಿ ನೆಮ್ಮದಿನೇ ಇಲ್ಲ. ಕನಸ್ನಲ್ಲಿ ನೀವು ಬಂದಾಗ್ಲೇ ಆನಂದ ಸಿಕ್ಕೋದು. ಕನಸ್ನಲ್ಲಿ ಯಾಕೆ, ನೇರವಾಗೇ ಬಂದ್ಬಿಡ್ತೀನಿ ಪ್ರೀತಿ. ನಾಳೆ ನನ್ ಹುಟ್ಟಿದಬ್ಬ, ನೀವು ಖಂಡಿತ ಬರ್ಬೇಕು. ಓಕೆ, ಖಂಡಿತ ಬರ್ತೀನಿ. ನೆಪ ಹೇಳಿ ತಪ್ಪಿಸ್ಕೊ ಕೂಡುದು, ನೀವು ಬರೋವರೆಗೂ ನನ್ ಕೇಕ್ ಕಟ್ ಮಾಡಲ್ಲ. ನನ ತಪ್ಪದೇ ಬರ್ತೀನಿ. ಬಾಯ್. ಎಷ್ಟಮ್ಮ ಇದೆ? 50,000 ರೂಪಾಯಿ. ಇದು 5 ರೂಪಾಯಿ. ಈ 5, 50 ಒಂದಾಗೋಕ್ಕಾಗತ್ತಾ? ಆಗದೇನು, ಇದನ್ನು ಈ ನೋಟ್ಗಳ ಜೊತೆಲಿಟ್ಟರೆ ಆಯ್ತು. ಅದಲ್ಲಮ್ಮ ನಾನು ಹೇಳಿದ್ದು, ಈ 50,000 ರೂಪಾಯಿಗೆ ಈ 5 ರೂಪಾಯಿ ಸಮ ಆಗೋಕ್ ಸಾಧ್ಯನಾ ಅಂತ. ಡ್ಯಾಡಿ, ನೀನ್ ಏನ್ ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಯ್ತು. ಮಗು ಹುಟ್ಟಿದಾಗ ಅತ್ರ ಹಾಲು ಕುಡಿಸ್ತಾರಿಯ ಹೊರತು ನೋಟ್ ತಿನ್ಸಲ್ಲ. ಮನುಷ್ಯ ಸತ್ತಾಗ ಕಟ್ಟಿಗೆಯಿಂದ ಸುಡ್ತಾರಿಯ ಹೊರತು ನೋಟಿನ ಕಂತಿಲ್ಲ. ನೀವ್ ಇದನ್ನ ಅರ್ಥ ಮಾಡ್ಕೊಂಡ್ರೆ ಮುಂದೇನು ಮಾತಾಡಲ್ಲ. ನೀನು ಅತೀ ಜಾಣೆ, ಆದ್ರೆ ನಾನ್ ನಿನಗಿಂತ ದೊಡ್ಡವನು. ನನ್ನ ಮಗಳು ಕ್ಲಬ್ ನಲ್ಲಿ ಹಾಡಿ ಚಿಲ್ಲರೆ ಕಾಸು ಸಂಪಾದನೆ ಮಾಡೋ ಒಬ್ಬ ಭಿಕಾರಿ ಮದುವೆ ಆಗೋದಿಕ್ಕೆ ನಾನು ಒಪ್ಪೋದಿಲ್ಲ. ಡ್ಯಾಡಿ, ಹಾರಾಡೋ ಗಿಣಿಗಳು ನೋಡಿದಿರಾ? ಯಾವ ಗಿಣಿ ಯಾವ ಗಿಣಿ ಜೊತೆ ಬೇಕಾದ್ರೂ ಜೋಡಿ ಆಗುತ್ತೆ. ಅದಕ್ಕೆ ತಂದೆ ತಾಯಿಗಳು ಅಡ್ಡಿ ಬರಲ್ಲ. ಮನುಷ್ಯರು ಪ್ರಾಣಿಗಳು ಒಂದೇನಾ? ನಿಮ್ಮ ಅಪ್ಪ ಯಾರಿಗೋಸ್ಕರ ಹೇಳ್ತಾ ಇದಾರೆ? ನಿಮ್ಮೆಲ್ಲದಕ್ಕೋಸ್ಕರ ತಾನೆ. ಸಂಬಂಧ ಮಾಡಕ್ಕೂ ಒಂದು ಯೋಗ್ಯತೆ ಇರಬೇಕು. ಡ್ಯಾಡಿನೂ ಹಾಗೆ ಅಂದ್ಕೊಂಡಿದ್ರೆ ನೀವಿ ಮನೆಗೆ ಬರಕ್ ಆಗ್ತಿರ್ಲಿಲ್ಲ. ಸಾಕ್ ಸುಮ್ಮನೆ, ಬಾಯ್ ಬಂದಾಗ ಮಾತಾಡ್ಬೇಡ. ಹೆಣ್ಣು ತನಗಿಂತ ಶ್ರೀಮಂತನ ಮದುವೆ ಆದ್ರೆ ಸುಖವಾಗಿರ್ತಾಳೆ, ಗಂಡು ತನಗಿಂತ ಬಡ ಹುಡುಗಿನ ಮದುವೆ ಆದ್ರೆ ನೆಮ್ಮದಿ ಆಗಿರ್ತಾನೆ. ನೀನು ಮೂಗಿನ ನೇರಕ್ಕೆ ನೀನ್ ಮಾತಾಡ್ತೀಯ. ಶ್ರೀಮಂತನು ಬಡವನು, ಮನಸ್ಸು ಮನಸ್ಸು ಬೆರೆತು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಎಲ್ಲ ಗಂಡ ಹೆಂಡತಿರು ಸುಖವಾಗಿ ಇರ್ತಾರೆ. ಪ್ರೀತಿ, ನೀನ್ ಏನ್ ಹೇಳಿದ್ರು ಸರಿ, ಅವ್ರು ನಿಮ್ಮ ಮನೆ ಕಾಲಿ ಇಟ್ಕೊಡುದು. ನೀನು ಅವ್ನ ಮುಖ ನೋಡ್ಕೊಡು. ನಿನ್ ಮಗ ಬರ್ತದೆ ಹೋಗ್ಬಾರ್ದು, ಅದಕ್ಕೆ ಆಕ್ಸಿಡೆಂಟ್. ಅಂಕಲ್, ನಿಮ್ ತಾಯಿಗೆ ಆಕ್ಸಿಡೆಂಟ್ ಆಗಿದೆ. ಅಮ್ಮ, ಅಮ್ಮ, ಹೇಗಮ್ಮ ಆಯ್ತು ಆಕ್ಸಿಡೆಂಟ್? ರಸ್ತೆಯಲ್ಲಿ ಬರ್ತಿದ್ದಾಗ ತಲೆ ತಿರುಗಿದಾಗಾಯ್ತು, ಒಂದ್ ಜೀಪ್ ಮುಂದೆ ಬಿದ್ಬಿಟ್ಟೆ. ಅಮ್ಮ, ನೀನ್ ಹತ್ರ ಏನೋ ಮುಚ್ಚಿರ್ತಿದ್ಯಾ, ಹೇಳಮ್ಮ ಏನಾಯ್ತು? ಏನು ಇಲ್ಲಪ್ಪ, ಮೂಗಿ ಇಕ್ಬಿದ್ದಿದೆ ಅಂತ ಡಾಕ್ಟ್ರು ಹೇಳಿದ್ದಾರೆ. ಪ್ರೀತಿ, ಮೆನಿ ಹ್ಯಾಪಿ ರಿಟರ್ನ್ಸ್. ಥ್ಯಾಂಕ್ ಯು. ಏನು ಕೂತ್ಕೊಂಡೆ? ಪ್ರೀತಿ ಹುಟ್ಟಿದಬ್ಬಕ್ಕೆ ಹೋಗಲ್ವೇನೋ? ಏನಮ್ಮ, ನಿನ್ನ ಈ ಸ್ಥಿತಿಲಿ ಬಿಟ್ಟು ನಾನು ಅವಳು ಹುಟ್ಟಿದಬ್ಬಕ್ಕೆ ಹೋಗಲ? ನನ್ನ ನೋಡ್ಕೊಳ್ಳಕ್ಕೆ ನಿಮ್ಮ ಸ್ನೇಹಿತ ಇದನ್ನಲ್ಲಪ್ಪ. ನಾನ್ ಹೋಗದೆ ಇದ್ರೆ ಅವಳು ಹುಟ್ಟಬ್ಬ ನಿಂತೋಗಲ್ಲ ಬಿಡು. ಖಂಡಿತ ನಿಂತೋಗುತ್ತೆ. ನೀನ್ ಹೋಗೋವರೆಗೂ ಅವಳು ಕೇಕ್ ಕಟ್ ಮಾಡಲ್ಲ. ಹೆಣ್ಣು ಮಕ್ಕಳ ಮನಸ್ಸು ನೋಯಿಸ್ಬಾರ್ದು, ಹೋಗೋ. ಅಮ್ಮ, ಅಮ್ಮನೇ ಹೇಳ್ತಿರೋದು. ಅಮ್ಮನ್ ನಾನ್ ನೋಡ್ಕೊಳ್ತೀನಿ, ನೀನ್ ಹೋಗೋ. ಹೋಗೋ ನೀನು.
ಹೋಗು. ಸರಿ, ನಾ ಬೇಗ ಹೋಗಿ ಬಂದ್ಬಿಡ್ತೀನಮ್ಮ. ಆಯ್ತು. ಪ್ರೀತಿ, ಎಲ್ರೂ ಕಾಯ್ತಾ ಇದ್ದಾರೆ, ಬಾಮ್ಮ ಕೇಕ್ ಕಟ್ ಮಾಡು. ಅಲ್ಲಮ್ಮ, ಯಾರಿಗೋಸ್ಕರ ಕಾಯ್ತಾ ಇದೀಯಾ? ಕರೆದವರೆಲ್ಲ ಬಂದಾಯ್ತಲ್ಲ, ಬಾ. ಅಮ್ಮ, ಪ್ರೀತಿ. ಹ್ಯಾಪಿ ಬರ್ತ್ಡೇ ಟು ಯು. ಈ ವರ್ಷದ ಬರ್ತ್ಡೇ ಪ್ರೆಸೆಂಟೇಶನ್. ಸ್ನೇಹಿತರೆ, ನಿಮಗೆಲ್ಲ ಇವತ್ತು ನಾನೊಂದು ಸಂತೋಷದ ವಿಷಯ ಹೇಳ್ತೀನಿ. ನಾನು ಆನಂದನೆ ಪ್ರೀತಿಸ್ತಾ ಇದ್ದೀನಿ, ಇವರನ್ನ ಮದುವೆ ಆಗ್ತೀನಿ. ಈ ಪ್ರೇಮ ಸಂಗಮಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಡ್ತಾ ಇದ್ದೀನಿ. ಏನ್ರಿ ಇದು? ನೀವು ಕುಡಿದಿದ್ರು ಇಲ್ಲ ನಿಮ್ಮ ಮಗಳು ಕುಡಿದಿದ್ದಾಳು, ಒಂದು ಅರ್ಥ ಆಗ್ತಾ ಇಲ್ಲ. ಹುಡ್ಕೋಬೇಡ, ಸುಮ್ಮನೆ ನಾನು ಅರ್ಥ ಮಾಡಿಸ್ತೀನಿ. ನಿಮ್ಮಿಬ್ಬರು ಪ್ರೀತಿ ವಿಷಯ ಕೇಳಿ ತುಂಬಾ ಆನಂದ ಆಯ್ತು. ಮದುವೆಗೆ ಮುಂಚೆ ವರಪರೀಕ್ಷೆ ಮಾಡಬೇಕಾಗಿದೆ, ಅದಕ್ಕೆ ಸಿದ್ಧತಾನೆ? ಏನ್ ಡ್ಯಾಡಿ ಇದು? ನಿನಗೆ ಗೊತ್ತಿಲ್ಲ ಸುಮ್ಮನಮ್ಮ, ನೀನ್ ಆರಿಸಿರೋ ಗಂಡಿಗೆ ಹಣ ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ, ನಿನ್ನ ಆಸ್ತಿನ ಕಾಪಾಡೋ ಶಕ್ತಿ ಇರಬೇಕು. ನಾಳೆ ಬೆಳಗ್ಗೆ ಬಾಪ. ಆಯ್ತು ಸರ್. ಇದು ನನ್ನ ಮಗಳಿಗೆ ಪ್ರತಿ ವರ್ಷ ಅವಳ ಹುಟ್ಟುದಬ್ಬದಲ್ಲಿ ನಾನು ಪ್ರೆಸೆಂಟ್ ಮಾಡಿದಂತ ವಜ್ರದ ಹಾರಗಳು. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ಈ ಡೈಮಂಡ್ ನೆಕ್ಲೆಸ್ಗಳನ್ನ ಈ 19 ಜನ ಕಾವಲು ಕಾಯ್ತಾ ಇದ್ದಾರೆ. ನೀನು ಇವ್ರ ಜೊತೆ ಹೋರಾಡಿ ಗೆಲ್ಲಬೇಕು, ಆಗ ನಾನು ನಿನ್ನ ಶಕ್ತಿವಂತ ಅಂತ ಒಪ್ಕೋತೀನಿ. ಇದೆಂತ ಪರೀಕ್ಷೆ ಡ್ಯಾಡಿ? ಇಷ್ಟೊಂದು ಜನರ ಜೊತೆ ಒಬ್ಬ ಮನುಷ್ಯ ಹೊಡೆದಾಡಕ್ಕಾಗುತ್ತಾ? ಸುಮ್ಮನೆನಾ ಇಂಥ ಬಂಗಾರದ ಗಣಿಸಬಹುದು? ಮಿಸ್ಟರ್ ಅಮರ ಪ್ರೇಮಿ, ತಾಕತ್ ಇದೆಯಾ? ಫೈಟ್ ಮಾಡ್ತೀಯಾ? ಓಡ್ ಹೋಗೋ ಆಗಿದ್ರೆ ಇದೇ ದಾರಿ. ದಾರಿ ನನಗ ಇವರೆಲ್ಲರಿಗ ಅಂತ ನೀನೇ ನೋಡುವಂತೆ. ಆಸ್ತಿನೂ ಕಾಪಾಡ್ತೀಯ, ಇಷ್ಟಕ್ಕೆ ಮುಗಿತಾ? ಇಲ್ಲ, ಇನ್ನೇನಾದ್ರೂ ಬಾಕಿ ಇಲ್ಲ. ನೀನು ಈ 19 ಜನ ಜೊತೆ ಹೋರಾಡಿದ ಹೆಚ್ಚಲ್ಲ, ಈಗ ನಮ್ಮ ನಾಗರಾಜನ್ ಜೊತೆ ಹೋರಾಡಿ ಗೆಲ್ಲಬೇಕು. ನಾನ್ ರೆಡಿ, ಈ 19 ಜೊತೆ ಇವನು 20. ನಿನ್ ಜೊತೆ ಯಾವಾಗ ಫೈಟ್ ಮಾಡ್ಬೇಕು ಅಂತ ನನಗೆ ಗೊತ್ತು. ನೀನ್ ಯಾವಾಗ ಕರೆದ್ರು ಈ ಕೈ ಸೈ. ಇವತ್ತಿನಿಂದ 60 ದಿವಸಕ್ಕೆ ನನ್ನ ಮಗಳ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಷ್ಟರಲ್ಲಿ ನೀನ್ ದುಡಿದು ಸಂಪಾದನೆ ಮಾಡಿ
ಒಂದು 19 ಕ್ಯಾರೆಟ್ ವಜ್ರದ ಹಾರ, ಇನ್ನೊಂದು 19,000 ಮಾಂಗಲ್ಯ ಸರ ಮಾಡಿಸ್ಕೊಂಡು ಬರಬೇಕು. ಇದೇ ನಾನು ನಿನ್ನಿಂದ ಅಪೇಕ್ಷೆ ಪಡೋದು. ಆಗತ್ತಾ? ಆಗಲ್ಲ ಅನ್ನೋ ಪದ ನನ್ನ ಡಿಕ್ಷನರಿಲೇ ಇಲ್ಲ. ಎಲ್ಲ 10 ಹತ್ರ 5 ಲಕ್ಷ ರೂಪಾಯಿ ಆಗುತ್ತೆ. ನಮ್ಮ ಪ್ರೇಮ ಸಂಗಮಕ್ಕೆ ಇದು ಬೆಲೆನೇ ಅಲ್ಲ. ನಿಮ್ಮ ನಿಬಂಧನೆಗೆ ಒಪ್ಪಿದ್ದೀನಿ. ಇನ್ನೊಂದ್ ಕಂಡೀಷನ್, ಅಲ್ಲಿವರೆಗೂ ನೀವಿಬ್ರು ಮಾತಾಡ್ಕೊಡುದು. ಪ್ರೀತಿ, ನಮ್ಮ ಪ್ರೇಮಕ್ಕೆ ಗೆಲುವಿದ್ದೇ ಇದೆ. ನನಗೆ ನಂಬಿಕೆ ಇದೆ, ನೀನ್ ಖಂಡಿತ ಸಂಪಾದನೆ ಮಾಡ್ತೀಯ, ನನ್ ಸೊಸೆ ಮನೆ ಕರ್ಕೊಂಡ್ ಬರ್ತೀಯ ಅಂತ. ನಮ್ಗೂ ನಂಬಿಕೆ ಇದೆ ನೋಡಿ. ಎಲ್ರೂ ಹೋಗೋಣ. ನೀ ಎಲ್ಲಿರ್ತೀಯೋ ನಾವು ಅಲ್ಲೇ ಇರ್ತೀವಿ. ನೀವು ನನ್ನ ಜೊತೆ ಬಂದ್ಬಿಟ್ರೆ ಅಮ್ಮ ನೋಡ್ಕೊಳ್ರಿ. ಯಾರು? ನಾವು ನೋಡ್ಕೊಳ್ತೀವಿ. ನೀವೊಂದ್ ಕೆಲಸ ಮಾಡೋ, ಬೆಂಗಳೂರಲ್ಲಿ ನನ್ನ ತಂಗಿ ಮನೆ ಇದೆ, ನೀನ್ ಅಲ್ಲೇ ಇರು. ಹಾಗೆ ಆಗ್ಲಿ ಅಮ್ಮ, ನಾ ಬರ್ತೀನಮ್ಮ. ಹೋಗ್ಬಿ ಪಾಪ, ಒಳ್ಳೇದಾಗ. ನಿಮ್ ಸಂಸಾರ ಮುಗಿಸಿದ್ದೆ ನೀವು. ನಿಮ್ ಸಹಾಯ ಇಲ್ದಿದ್ರೆ ನಾನು ಅವ್ರ ಕೈ ಹಿಡಿಯೋಕೆ ಆಗ್ತಿರ್ಲಿಲ್ಲ. ವಜ್ರದ ಹಾರ ಮಾಂಗಲ್ಯಕ್ಕೆ ಬೇಕಾದಷ್ಟು ಹಣನ ನಾವು ಕೊಡ್ತೀವಿ. ತಪ್ಪು, ನಾನೇ ದುಡ್ಡು ಸಂಪಾದನೆ ಮಾಡಬೇಕು, ಅದೇ ಷರತ್ತು. ನಮಸ್ಕಾರ ಸರ್. ನಮಸ್ಕಾರ. ನಾನು ಒಳ್ಳೆ ಸಿಂಗರು, ಚೆನ್ನಾಗಿ ಆಡ್ತೀನಿ. ನಿಮ್ಮ ಹೋಟ್ಲಲ್ಲಿ ಹಾಡೋದಕ್ಕೆ ನನಗೊಂದು ಚಾನ್ಸ್ ಕೊಡಿ. ಇಲ್ವಲ್ಲ ಸರ್. ಪ್ಲೀಸ್ ಸರ್. ಇಲ್ಲ ಅಂತ ಹೇಳದ್ನಲ್ಲ ಸರ್. ಸರ್, ನಾನು ತುಂಬ ಚೆನ್ನಾಗಿ ಹಾಡ್ತೀನಿ. ನೀವು ಹಾಡ್ತಾ ಇರೋದು ಬೇಕಾದ್ರೆ ಹಾಡು ತೋರಿಸ್ತೀನಿ. ನೀವೊಂದು ಆಪರ್ಚುನಿಟಿ ಕೊಟ್ರೆ ನಂಗೆ ತುಂಬ ಸಹಾಯ ಆಗುತ್ತೆ ಸರ್. ಇಲ್ಲ ಸರ್, ಐ ಆಮ್ ವೆರಿ ಸಾರಿ. ಇಲ್ಲಿಬ್ರು ಸಿಂಗರ್ಸ್ ಆಲ್ರೆಡಿ ಇದ್ದೀವಿ. ಅಲ್ಲ ರೀ, 19,000 ಮಾಂಗಲ್ಯದ ಸರ ತಗೊಂಡ್ ಬಂದ್ರೆ ಸಾಕು, ಮಗಳನ್ನೇ ಕೊಡ್ತೀನಿ ಅಂದ್ಬಿಟ್ರಲ್ಲ, ನಾಳೆ ಅವನ್ ತಗೊಂಡ್ ಬಂದ್ರೆ ಏನ್ರಿ ಮಾಡ್ತೀರಾ? ಸೌರನ್ ಅಂದ್ರೆ ಕವಡೆ ಅನ್ಕೊಂಡ್ಬಿಟ್ಟೇನೆ. ಅವನ್ ಬೆಂಗಳೂರಿಗೆ ಹೋಗಿ ಸಂಪಾದನೆ ಮಾಡೋದ್ರೊಳಗೆ ಸೌರನ್ ಬೆಲೆ ಜ್ವರ ಏರ್ದಾಗ ಏರಿರುತ್ತೆ. ನಿನಗ್ ಪುಕ್ಸಟ್ಟೆ ಬಂಗಾರ ಹೇರ್ದೆ, ಅದಕ್ಕೆ ಅದ್ರ ಬೆಲೆ ನಿನಗ್ ಗೊತ್ತಾಗ್ತಾ ಇಲ್ಲ. ಎಲ್ಲ ಅದಕ್ಕೂ ನನ್ನೇ ಅನ್ಬೇಡಿ ಡ್ಯಾಡಿ. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಯಾಕಮ್ಮ? ಆನಂದ ನೋಡಕ್ಕೆ. ನೀನ್ ಅವನ್ ಜೊತೆ ಮಾತಾಡಬಾರ್ದು ಅಂತ ಅವತ್ತೇ ಹೇಳಿಲ್ಲ? ನಿನ್ ಕೈಲಿ ಚಿಕ್ಕಮ್ಮನ ಒಂದ್ ದಿವಸ ನೋಡದೆ ಇರೋಕಾಗುತ್ತಾ? ನಮ್ ಪ್ರೀತಿಗೆ ಹುಳಿ ಬೇಡ. ನಿನಗೆ ಎಲ್ಲಿಗ್ ಬೇಕೋ ಅಲ್ಲಿಗೆ ಹೋಗು, ಆಗ್ಬೇಕೋ ಆಗಿರು. ಥ್ಯಾಂಕ್ ಯು. ನಿಮ್ಗೇನ್ ಬಂತೆ ಪದ್ದು? ಪೆದ್ ಪೆದ್ದಾಗ ಅವಳನ್ನ ಬೆಂಗಳೂರು ಕಳಿಸ್ತಾ ಇದೀಯಾ? ಕಾರಣ ಇದೆ ರೀ, ಜೊತೆಯಲ್ಲೇ ನಮ್ ನಾಗರಾಜನ್ನು ಕಳಿಸ್ತೀನಿ. ಆ ಆನಂದ ಒಂದು ಬಿಡಿ ಕಾಸು ಸಂಪಾದನೆ ಮಾಡದೇ ಇರೋ ಹಾಗೆ ಮಾಡ್ತೀನಿ. ಏನಪ್ಪ? ನಾ ಚೆನ್ನಾಗಿ ಹಾಡ್ತೀನಿ, ಗಿಟಾರ್ ಬಾರಿಸ್ತೀನಿ. ನಿಮ್ ಫಿಲಮ್ ಅಲ್ಲಿ ಒಂದು ಚಾನ್ಸ್ ಕೊಡಿ ಸರ್. ಚಾನ್ಸ್ ಕೊಡೋದು ನಮ್ ಕೈಲಿಲ್ಲ, ಪ್ರೊಡ್ಯೂಸರ್ ಒಪ್ಕೋಬೇಕು, ಡೈರೆಕ್ಟ್ ಒಪ್ಕೋಬೇಕು. ಗೊತ್ತಾಯ್ತಾ? ಸರ್, ನೀವ್ ಮನ್ಸು ಮಾಡಿದ್ರೆ ಅವ್ರನ್ನ ಖಂಡಿತ ಒಪ್ಪಿಸ್ಬೋದು. ಬೇಕ 10 ಜನ ಬರ್ತಾರೆ ಹಾಡ್ಬೇಕು ಅಂತಾರೆ, ಒಬ್ಬೊಬ್ರು ವಾಯ್ಸ್ ನಾವು ಟ್ರೈ ಮಾಡ್ತಾ ಇದ್ರೆ ನಮ್ ಸಿನಿಮಾ ಸಾಂಗ್ ಕಂಪೋಸ್ ಮಾಡಕ್ಕೆ ಟೈಮೇ ಸಾಕಾಗಲ್ಲಪ್ಪ. ಹೋಗೋಗು. ಎಲ್ಲ ಸರ್, ಒಂದು ಹಾಡು ಹೇಳ್ತೀನಿ ಕೇಳಿ ಸರ್, ನನ್ನ ವಾಯ್ಸ್ ನ ಟೆಸ್ಟ್ ಮಾಡ್ಬಿಡಿ. ಒಳ್ಳೆ ತಲೆ ತಿಂತಿಲ್ಲಯ್ಯ ರಾಮಯ್ಯ ಗುಂಡಪ್ಪ.
ಹೇಳು, ನಮ್ ರಾಮನ್ ಹಾಡಿಗೆ 25 ಕ್ಯಾಸೆಟ್ಸ್ ಬೇಕು. ಸಾರಿ ಮೇಡಮ್, ಸೋಲ್ಡ್ ಔಟ್. ಸಾರಿ ಮೇಡಮ್, ಆನಂದ್ ಹಾಡಿರೋ ಕ್ಯಾಸೆಟ್ಸ್ಗೆ ತುಂಬಾ ಡಿಮ್ಯಾಂಡ್ ಇದೆ, ಮತ್ತೆ ಫೋನ್ ಮಾಡಿ. ಪ್ರೀತಿ, ನಮ್ಮ ಪ್ರೇಮಕ್ಕೆ ಯಾವತ್ತೂ ಸೋಲಿಲ್ಲ. ಹಿರಿಯರ ಆಶೀರ್ವಾದದಿಂದ ಈಗಾಗಲೇ ಸಾಕಷ್ಟು ಹಣ ಸಂಪಾದನೆ ಮಾಡಿದ್ದೀನಿ. ಇನ್ನು ಕೇವಲ 15,000 ರೂಪಾಯಿ ಬೇಕಷ್ಟೇ. ಪ್ರಾಣಿಷನೂ ಅಪಾಯ ಇಲ್ಲ. ಸದ್ಯದ ಸ್ಥಿತಿಯಲ್ಲಿ ಇನ್ನು 6 ತಿಂಗಳು ಆಡ್ಕೊಡ್ದು, ಜಾಸ್ತಿ ಮಾತು ಆಡ್ಕೊಡ್ದು. ಅಮ್ಮ, ಏನು ಯೋಚನೆ ಮಾಡ್ತಾ ಇದ್ರ? ನಡೀರಿ ಹೋಗೋಣ. ನಮ್ಮನ್ನೆಲ್ಲ ನೋಡಿದ್ರೆ ಆ ಮನಸ್ಸಿಗೆ ಎಷ್ಟೋ ಸಮಾಧಾನ ಸಿಗುತ್ತೆ. ಇಲ್ಲ ರಘು, ನಮ್ಮನ್ನು ನೋಡಿದ್ರೆ ಅವನ ದುಃಖ ಜಾಸ್ತಿ ಆಗುತ್ತೆ. ಅವನು ಹೋಗಿರೋದು ಒಂದು ಕೆಲಸ ಸಾಧಿಸೋದಕ್ಕೆ, ಗುರಿ ಮುಟ್ಟೋದಕ್ಕೆ. ಏನೇ ಕಷ್ಟ ಬಂದು ನನ್ನ ಮಗ ಇಟ್ಟೆದ್ರೆ ಹಿಂದಕ್ಕಿಡಬಾರ್ದು. ಅದೆಲ್ಲ ಸರಿಯಮ್ಮ, ಅವನ ಆಸ್ಪತ್ರೆ ಇದೆ ಅಂತಲ್ಲ, ನಾವು ಹೋಗೋದ್ ಬೇಡವಾ? ನಾವು ಹೋಗಿ ಅವ್ನ ನೋವು ತಗೊಳಕಾಗುತ್ತೆ. ಅವ್ನು ನೋಡ್ಕೊಳಕ್ಕೆ ಪ್ರೀತಿ ಇದ್ದಾಳೆ, ದೇವರಿದ್ದಾನೆ. ಎಂಪೈರ್ ಕ್ಯಾಸೆಟ್ ಕಂಪನಿಯಿಂದ ಬಂದಿದ್ದೀನಿ. 20,000 ರೂಪಾಯಿ ಅಡ್ವಾನ್ಸ್ ತಗೊಳ್ಳಿ ಸರ್. ಈಗ ಬೇಡಿ, ಡಾಕ್ಟರ್ ಗಂಟ್ಲಿಗೆ ಸ್ಟ್ರೈನ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಗುಣ ಆದ್ಮೇಲೆ ರೆಕಾರ್ಡಿಂಗ್ ತೃಪ್ತಿ ಆದ್ರೆ ಅವಾಗ ಕೊಡಿ. ದೇವ್ರ ದಯದಿಂದ ಎಲ್ಲ ಒಳ್ಳೇದಾಗುತ್ತೆ, ಬೆನ್ನು ತೋರಿ ಸರ್. ಥ್ಯಾಂಕ್ ಯು. ಮಿಸ್ ಆನಂದ್. ಏನ್ ಸರ್? ಯುವರ್ ಅಂಡರ್ ಅರೆಸ್ಟ್. ಸ್ಟೇಷನ್ ಬನ್ನಿ, ಗೊತ್ತಾಗತ್ತೆ. ಮಾಣಿ, ಏನೇ ಕೇಳಿ ಬಂದಿದ್ಯಾ? ಅವರೇ ನಿಮ್ಮಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು.
ನನ್ನ ಮೇಲೆ ಕಂಪ್ಲೇಂಟ್ ಅಲ್ಲ. ನಾನೇನ್ ಮಾಡಿದ್ದೀನಿ ಅಂಥ ವಿಷಯನ ಅವ್ರು ಹೇಗೆ ಹೇಳ್ತಾರೆ? ನೀವು ಅವ್ರನ್ನ ಬಲವಂತದಿಂದ ಅತ್ಯಾಚಾರ ಮಾಡಿ ಸುಳ್ಳು ಇನ್ಸ್ಪೆಕ್ಟರ್ ಸುಳ್ಳು, ಅದನ್ನ ತೀರ್ಮಾನ ಮಾಡೋದು ಕೋರ್ಟು. ಇನ್ಸ್ಪೆಕ್ಟರ್ ದಯವಿಟ್ಟು ನನಗೆ ಒಂದು ಗಂಟೆ ಅವಕಾಶ ಮಾಡಿಕೊಡಿ, ನನಗೆ ಅರ್ಜೆಂಟ್ ಕೆಲಸ ಇದೆ, ವಾಪಸ್ ಬಂದ್ಬಿಡ್ತೀನಿ. ನೀನ್ ಮತ್ತೆ ಬರ್ತೀಯ ಅಂತ ಏನ್ ಗ್ಯಾರಂಟಿ? ನಿನ್ಗೆ ಯಾರು ಜಾಮೀನ್ ಕೊಡ್ತಾರೆ? ನಾನು ಕೊಡ್ತೀನಿ. ನೀನ್ಯಾಕೊಲೆಯರ್ ಕರ್ಕೊಂಡ್ಬಂದೆ? ನಾನು ಮನುಷ್ಯ, ಅದಕ್ಕೆ ನನಗೆ ಮನಸ್ಸಿದೆ, ಅದಕ್ಕೆ ನಾನು ಹೊಟ್ಟೆಗನ್ನ ತಿಂತೀನಿ. ಅದಕ್ಕೆ ಅಕ್ಕ ಮರ್ತು ಬಿಟ್ಟಿಯಾ, ಅವತ್ ಸಾಯ್ತಾ ಇದ್ ನಂಗೆ ರಕ್ತ ಕೊಟ್ಟವ್ರು ಯಾರು ಅಂತ? ನನ್ನ ಮೈಯಲ್ಲಿ ಹರಿತಾ ಇರೋದು ಅವ್ರ ರಕ್ತ ಕಣಕ. ನಾನು ನಿನ್ ತಮ್ಮ ಆದ್ರೆ ಅವ್ರು ನಿನ್ ಅಣ್ಣ. ನೀನ್ ನಿಜವಾಗ್ಲೂ ನಿನ್ ಅಕ್ಕ ಆದ್ರೆ ಸುಳ್ಳು ಕಂಪ್ಲೇಂಟ್ ನಾ ವಾಪಸ್ ತಗೋ, ಇಲ್ದಿದ್ರೆ ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ಶಿವು, ನೀನ್ ನಿಜ ಒಪ್ಕೊಂಡ್ರೆ ನಾನ್ ಮಾತಾಡೋದು, ಇಲ್ದಿದ್ರೆ ಏನು ಮಾಡ್ತೀಯ? ನಿನ್ ತಮ್ಮನ ಹುಟ್ಟಿದ್ನಲ್ಲ ಅಂತ ಕೆರೆಗೋ ಬಾವಿಗೋ ಬೀಳ್ತೀನಿ. ಶಿವು, ನಿನ್ ತಮ್ಮಯ್ಯ ಇನ್ಸ್ಪೆಕ್ಟರ್, ನನ್ ಬುದ್ಧಿಗೆ ಗ್ರಹ ಇರ್ತಿತ್ತು, ತಪ್ಪ ಮಾಡ್ಬಿಟ್ಟೆ. ನಿಮಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ನನ್ ಕಂಪ್ಲೇಂಟ್ ನಾನು ವಾಪಸ್ ತಗೊಳ್ತೀನಿ. ನಿಮ್ ಪ್ರೇಮ ನನಗೆ ಸಿಗ್ಲಿಲ್ಲ ಅಂತ ನಾನು ರಾಕ್ಷಸಿ ಆಗ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ಏನ್ಬೇಕು ಸರ್? ಹತ್ತೊಂಬತ್ತು ಕ್ಯಾರೆಟ್ ವಜ್ರಧಾರ, 19,000 ಮಂಗಳ ಸರ ಬೇಕು. ಹಲೋ, ಹೇಗಿದ್ಯಮ್ಮ? ಹುಷಾರಾಗಿದ್ಯಾ ತಾನೆ? ತುಂಬಾ ಸಂತೋಷ, ವೆರಿ ಗುಡ್, ವೆರಿ ಗುಡ್. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದೇ ಆಗುತ್ತಮ್ಮ. ಓಕೆ, ಹಾಗೆ ಮಾಡು. ಯಾರ್ದು ಫೋನು? ನನ್ನ ಮಗಳದು. ಏನಂತೆ ವಿಷಯ? ನಾವು ಹೇಳ್ದಾಗೆ ಮಾಂಗಲ್ಯ ಸರ ಮಾಡಿಸ್ಬಿಟ್ಟಂತೆ ನನ್ನ ಅಳಿಯ. ಯಾವನ್ರಿ ಅಳಿಯ? ಅವನೇ ಕಣೆ, ಆನಂದ. ಅವನ ಅಳಿಯ ಆದ್ರೆ ನಮ್ ನಾಗರಾಜ ಮನೆ ತೊಳಿಯ. ನಿಮ್ಗೇನ್ರಿ ಆಗಿದೆ? ಸವರನ್ ಅನ್ನೋದೇನು ಕಪ್ಪೆ ಚಿಪ್ಪ ಕವಡೇನಾ? ಅವನ್ ತರೋಕ್ ಆಗುತ್ತಾ ಅಂತಿದ್ರಿ? ಈಗ ತಂದ್ಬಿಟ್ನಲ್ಲ, ಅದಕ್ಕೆ ಮಗಳನ್ನ ಕೊಡ್ತಾ ಇದೀನಲ್ಲ. ನಿಮ್ ಎಷ್ಟು ನಾಲ್ಗೆರಿ ಇರೋದು? ನಿಮ್ಮನ್ನೇ ನಂಬ್ಕೊಂಡಿರೋ ನನ್ನ ತಮ್ಮನ ಕೈ ಬಿಟ್ಟು ಯಾವನಿಗೋ ನಿಮ್ಮ ಮಗಳನ್ನ ಕೊಡ್ತೀರಾ? ಮುಚ್ಚೋ ಬಾಯ್. ನನ್ನ ನಾನೇ ತಿನ್ಕೊಂಡು ನನಗೆ ಮೋಸ ಮಾಡ್ತಾರೋ ನಿನ್ ತಮ್ಮ? ದ್ರೋಹಿ. ನನ್ ತಮ್ಮ ದ್ರೋಹಿನಾ? ಹೌದು. ಅವತ್ ರಾತ್ರಿ ಗೆಸ್ಟ್ ಹೌಸ್ ಅಲ್ಲಿ ನೀನು ನಿನ್ ತಮ್ಮ ಏನೇ ಮಾತಾಡ್ತಾ ಇದ್ರಿ? ಅವ್ನ ಮೆಜಾರಿಟಿಗೆ ಬಂದಿದ್ದಾನು, ಇಷ್ಟಪಟ್ಟಿದ್ದವ್ರನ್ನ ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಕೋಬಹುದು. ತಡೆಯೋ ಶಕ್ತಿ ಯಾವ ಕಾನೂನಿಗೂ ಇಲ್ಲ. ಕಾನೂನಿಗಿಲ್ಲಿದ್ರೆ ಏನಕ್ಕ? ನನಗಿದೆ. ಅವಳೇನಾದ್ರೂ ಹಠ ಮಾಡಿದ್ರೆ ಯಮ್ಮನಿಗೂ ಗೊತ್ತಿಲ್ಲದಿರೋ ಹಾಗೆ ಆನಂದನ ಮುಗಿಸ್ಬಿಡ್ತೀನಿ. ಆಮೇಲೆ ನಿನ್ನ ಇಟ್ಕೊಂಡಿರೋನ್ನ ಕಟ್ಟಿಗೆ ಮೇಲೆ ಮಲಗಿಸಿದ್ರಾಯ್ತು. ಅಂಗಡಿಯೋ ಬ್ರಾಂಡಿಲಿ ಒಂದು ತುತ್ತು ವಿಷ ಅಷ್ಟೇ. ನಾಗರಾಜ ನೀನ್ ಧೈರ್ಯವಾಗಿರಕ್ಕ? ನೀನ್ ಧೈರ್ಯವಾಗಿದ್ರೆ ಇಡೀ ಆಸ್ತಿಗೆಲ್ಲ ವಾರಸ್ದಾರು ನಾವೇ. ಯಾಕೆ ಹೀಗ್ ನಡೀತಿದ್ದಿ? ಅಕ್ಕ ತಮ್ಮಂದ್ರ ಅಂತರಂಗ ತಿಳಿದೋಯ್ತು ಅಂತ ನಡ್ಕ ಏನು? ಅದಕ್ಕೆ ಕಣೆ ಹೇಳೋದು, ಹೆಣ್ಣು ಸಂಸಾರದ ಕಣ್ಣು ಅಂತ. ಕಣ್ಣಾಗಿದ್ದವಳನ್ನ ಕಡೆಗಣಿಸ್ತೆ, ಹುಣ್ಣಾಗಿರೋಳನ್ನ ಆಧರಿಸ್ತೆ. ಕೇಳೆ ಮನೆ ಹಾಳಿ, ನನಗೆ ಅಳಿನಾಗ್ ಬರೋವನಿಗೆ ದುಡಿ ಸಂಪಾದನೆ ಮಾಡೋ ಛಲ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋಕೆ ಚಿನ್ನದ ಮಾಂಗಲ್ಯ ಸರ ಮಾಡಿಸ್ಕೊಂಡ್ ಬಾ ಅಂತ ಹೇಳಿದ್ದು. ನಿನ್ನ ತಮ್ಮನಂತ ಅಯೋಗ್ಯರಿಂದ ನನ್ನ ಆಸ್ತಿನ ಕಾಪಾಡೋ ಶಕ್ತಿ ಇದೆಯೋ ಇಲ್ವೋ ಅಂತ ತಿಳ್ಕೊಳಕ್ಕೆ ಗುಂಡಾಗಳ ಜೊತೆ ಹೊಡೆದಾಟಕ್ಕೆ ಬಿಟ್ಟಿದ್ದು. ತಪ್ಪಾಯ್ತು ಅಂದ್ರೆ ನಿಮ್ ತಮ್ಮಯ್ಯ ನನ್ನ ಕ್ಷಮಿಸ್ಬಿಡಿ. ಯಾವುದೋ ಕೆಟ್ಟಗಳಿಗೆ ಏನೇನೋ ಮಾತಾಡ್ಬಿಟ್ಟೆ. ನಿಮ್ ಮಗಳನ್ನ ಯಾರಿಗ್ ಬೇಕಾದ್ರೂ ಕೊಟ್ಟು ಮದುವೆ ಮಾಡಿ, ನನ್ನ ಅಡ್ಡಿ ಬರಲ್ಲ. ನನ್ನನ್ನ ಮಾತ್ರ ದೂರ ಮಾಡಬೇಡಿ. ನಿಮ್ ಆಶ್ರಯ ಇಲ್ದಿದ್ರೆ ಖಂಡಿತ ನಾನು ಬದುಕಲ್ಲ ರೀ. ಪ್ರೀತಿನ ಜೊತೆಲೇ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದ ಆನಂದ್, ಇನ್ನೂ ಯಾಕೆ ಬರ್ಲಿಲ್ಲ? ಧೈರ್ಯವಾಗಿರಿ ಅಮ್ಮ, ನೀವೇನು ಗಾಬರಿ ಆಗ್ಬೇಡಿ, ಆನಂದ ಬಂದೇ ಬರ್ತಾನೆ.
ಇಲ್ಲೇ ಇರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಆಯ್ತು. ಬಂದು ಸರ್, ಏನು ಗುಂಡಾಗಳು ದೊಡ್ಡ ಜಗಳ ಸರ್, ಆನಂದನ್ ಹೊಡೆದಾಕಂತ ನೋಡ್ತಾ ಇದ್ದಾರೆ ಸರ್. ನಾಯಿಗಳನ್ನ ಬಿಟ್ಟು ನನ್ನ ಸಾಯಿಸಕ್ ನೋಡಿದ್ಯಲ್ಲ, ನನ್ನ ಪ್ರೀತಿ ಪ್ರೇಮ ಸಣ್ಣಮ್ಮನ ಮುರಿಯೋದಕ್ಕೆ ಸಂಚಾಕಿದ್ಯಲ್ಲ, ಅದಕ್ಕೆ ಕಂಡೀಷನ್ ಪ್ರಕಾರ 19 ಕ್ಯಾರೆಟ್ ವಜ್ರಧಾರ 19,000 ಮಂಗಲ ಸರ. ಆನಂದ್, ನಾನು ಕಂಡೀಷನ್ ಹಾಕಿದ್ದು ನನ್ನ ಮಗಳನ್ನ ಸಾಕೋ ಯೋಗ್ಯತೆ ನಿಮ್ಗಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋಕೆ. ತಗೋ ಈ ಮಾಂಗಲ್ಯನ ನನ್ನ ಮಗಳು ಕಟ್ಟು, ಈ ಹಾರ ನೀನೇ ಇಟ್ಕೊ. ಬೇಡಿ ಸರ್, ನಾನು ಇಷ್ಟಪಟ್ಟಿದ್ದು ನಿಮ್ಮ ಮಗಳ ಪ್ರೇಮನ, ಈ ಚಿನ್ನ ವಜ್ರನಲ್ಲ, ಇದನ್ನ ನೀನೇ ಇಟ್ಕೊಳ್ಳಿ. ಬೇಡಿ, ನೀವು ಯಾವಾಗಲೂ ಮಾತಾಡ್ತಿದ್ರಿ, ನಿನ್ನೆ ಅನ್ನೋದು ಹಳಸು, ನಾಳೆ ಅನ್ನೋದು ಕನಸು, ಇವತ್ತು ನಡೀತಿರೋದೇ ಸೊಗಸು ಅಂತ. ನಿಮ್ಮ ಪ್ರೀತಿ ಸಿಕ್ಕಿದ್ದೆ ಆನಂದಿಂದ. ಬೇಡಿ, ನೀವು ಅರಿಶಿನ ದಾರ ಒಂದು ಶಾಶ್ವತವಾಗಿದ್ರೆ ನಿಮಗಷ್ಟೇ ಸಾಕು. ಪ್ರೀತಿ, ನೀನು ಅರ್ಥ ಮಾಡ್ಕೊಳ್ದೆ ನೀನು ದ್ರೋಹ ಮಾಡಿದೆ. ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷಣ ಇಲ್ಲ. ತಗೋ ಈ ಮಾಂಗಲ್ಯ ನಾನು ಕಟ್ಟು, ತಗೋ. ಆನಂದ್, ಇನ್ಯಾಕಪ್ಪ ನಿಧಾನ ಕಟ್ಟು ತಾಳಿನ, ಆಗಲೇ ನಿಮ್ಮಿಬ್ಬರ ಪ್ರೇಮ ಸಂಗಮ. ಕಟ್ಟಪ್ಪ. ಆನಂದ್ ಕಟ್ಟು.